ಈಗಾಗಲೇ ಹತ್ತಾರು ಆಯಾಮದಲ್ಲಿ ಬೆಳಿತಿರುವಂತ ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ ಮೈತ್ರಿಕೂಟದ ಗೆಲುವಿನ ಸಾಧ್ಯತೆ ಮೈತ್ರಿಯಲ್ಲಿ ಇರುವ ಪಕ್ಷಗಳ ಸಂಖ್ಯೆಯಿಂದಲೋ ಅಥವಾ ಲೋಕಸಭೆ ಸೀಟುಗಳ ಸಂಖ್ಯೆಯಿಂದಲೋ ಅಥವಾ ರಾಜ್ಯಗಳಿನ ರಾಜ್ಯಗಳಲ್ಲಿನ ಅಧಿಕಾರದಿಂದಲೋ ಅದಂದ್ರೆ ನಾವು ಯಾವುದರ ಮೂಲಕ ಅಳಿಬೇಕು ಇದನ್ನ ಲೋಕಸಭೆನಲ್ಲಿ ಇವತ್ತಿಗೆ ಎಷ್ಟಿದೆ ಅಂತ ನೋಡ್ಬಿಟ್ರೆ ನಾಳೆನೂ ಹಾಗೆ ಇರುತ್ತೆ 24 ರಲ್ಲೂ ಹಾಗೆ ಆಗುತ್ತೆ ಅಂತ ಅನ್ಕೋಬೇಕಾ ರಾಜ್ಯಗಳಲ್ಲಿ ಅಧಿಕಾರ ಇದ್ರೆ ಸಾಕು ನಾವು ಲೋಕಸಭೆನಲ್ಲಿ ಗರಿಷ್ಠ ಸೀಟುಗಳನ್ನು ಗೆಲ್ತೀವಿ ಅನ್ನೋ ಆಶ್ವಾಸನೆ ಯಾವದಾರು ರಾಜ್ಯ ಸರ್ಕಾರ ವ್ಯಕ್ತಪಡಿಸುತ್ತಾ ಕರ್ನಾಟಕದ ಉದಾಹರಣೆ ಇದೆ ಮರಿಬಾರದು ಇನ್ನ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳ ಹಿನ್ನೆಲೆ ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗುತ್ತಾ ಪ್ರಶ್ನೆ ಇರೋದು ಪ್ರಧಾನಿ ಮೋದಿ ಇವತ್ತಾಗ್ಲೇ ಅದರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಶಿವಸೇನೆ ಒಂದು ರೀತಿಯಲ್ಲಿ ಕುಟುಂಬ ಕೇಂದ್ರಿತ ಆರ್ಜೆಡಿ ಕುಟುಂಬ ಕೇಂದ್ರಿತ ಡಿಎಂಕೆ ಕುಟುಂಬ ಕೇಂದ್ರಿತ ಟಿಎಂಸಿ ಅದೇ ದಾರಿಯಲ್ಲಿ ನಡೆಯುತ್ತಿದೆ ಇನ್ನ ಕಾಂಗ್ರೆಸ್ ಮೇಲಂತೂ ಈ ಒಂದು ಅಸ್ತ್ರದ ಪ್ರಯೋಗ 7-8 ಬಾರಿ ಮಾಡಾಗೋಗಿದೆ ಆಗ್ಲೇ ಹಾಗಾಗಿ ಇದು ಮತ್ತೊಮ್ಮೆ ಅಸ್ತ್ರವಾಗಿಸುತ್ತ ಬಿಜೆಪಿಗೆ ಇನ್ನ ಮೈತ್ರಿಗಳಲ್ಲಿನ ಬಿಜೆಪಿ ಮತ್ತು ಕಾಂಗ್ರೆಸ್ನ ಸ್ಥಾನಗಳನ್ನು ಹೋಲಿಸಬಹುದು ಅಂದ್ರೆ ಒಂದು ಲೀಡರ್ಶಿಪ್ ಪೊಸಿಷನ್ ಇದೆಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ನೆನ್ನೆನೇ ಹೇಳಿಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಹಿಂದಿನ ಬಾರಿ ಸಭೆ ನಡೆದಾಗ್ಲೇ ಹೇಳಿದ್ದು ಇದು ನಮ್ಮ ನೇತೃತ್ವದ ಸಭೆ ಅಲ್ಲ ಜೆಡಿಯು ಇದರ ಆಯೋಜನೆ ಮಾಡುತ್ತಿರುವಂತದ್ದು ನಾವು ಕೇವಲ ಭಾಗವಹಿಸುತ್ತಿದ್ದೀವಿ ರಾಷ್ಟ್ರೀಯ ಸಂಘಟನಾ ಆಕಾರ ಮತ್ತೆ ಸಂಘಟನಾ ಸಾಮರ್ಥ್ಯ ಇರುವಂತ ಕಾಂಗ್ರೆಸ್ ಒಂದು ಜೂನಿಯರ್ ಪಾರ್ಟ್ನರ್ ಆಗಕ್ಕೆ ಒಪ್ಪಿಕೊಳ್ಳುತ್ತೆ ಅಂದ್ರೆ ಇದನ್ನ ನಾವು ರಾಜಕಾರಣ ರಾಜಕೀಯ ಅನ್ಬೇಕಾ ಅಥವಾ ಹತಾಶೆ ಅನ್ಬೇಕಾ ಅನ್ನೋ ಪ್ರಶ್ನೆ ಕೂಡ ನಮ್ಮ ಮುಂದೆ ಇರುವಂತದ್ದು ಇನ್ನ ನಾಯಕತ್ವ ಮಟ್ಟದಲ್ಲಿ ಆಗ್ತಿರುವಂತ ಒಪ್ಪಂದ ಮತ್ತು ಮೈತ್ರಿ ಕಾರ್ಯಕರ್ತರ ಮಟ್ಟದಲ್ಲೂ ಆಗುತ್ತಾ ಆಗಲ್ಲ ಅನ್ನೋದಕ್ಕೆ ಉದಾಹರಣೆ ಇದೆ ಆಗುತ್ತೆ ಅನ್ನೋದಕ್ಕೆ ಎಷ್ಟು ಉದಾಹರಣೆ ಇದೆ ಒಂದೇ ಮತಬುಟ್ಟಿಯಿಂದ ಮತಗಳನ್ನು ಪಡೆಕೊಳ್ಳುವಂತ ಪ್ರಯತ್ನ ಶ್ರಮವನ್ನ ಪಡೆಯುವಂತ ರಾಜಕೀಯ ಪಕ್ಷಗಳು ಉನ್ನತ ಮಟ್ಟದ ನಾಯಕತ್ವದಲ್ಲಿ ಕೈಕೈವೆ ಕುಲುಕಿಸ್ಬಿಟ್ಟು ನಾವು ಎರಡು ಇಬ್ರು ಒಂದಾಗ್ಬಿಟ್ವಿ ಅಂದ್ರೆ ಬೀದಿ ಮೇಲೆ ಹಾದಿ ಬೀದಿಯಲ್ಲಿ ಹೊರದಾಡಿರುವಂತ ಕಾರ್ಯಕರ್ತ ಒಂದಾಗ್ತಾನಾ ಇವತ್ತು ಈ ಸಭೆಯ ನಂತರ ಮಾತನಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮಮತಾ ಬ್ಯಾನರ್ಜಿ ಅವರು ಅರವಿಂದ್ ಕೇಜ್ರಿವಾಲ್ ಅವರು ಮೊದಲನೇದಾಗಿ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಕೇಳೋಣ ಇನ್ ಒನ್ ಪಾರ್ಟಿ ಸೆವರಲ್ ಡಿವಿಷನ್ಸ್ ವೇರ್ ದೇರ್ ಬಹುತ್ ಸೇ ಟುಕಡೆ ಟುಕಡೆ ಹೋ ಗಏ ಥೆ ವೋ ಪೂರೆ ಟುಕಡೋಂ ಕೋ ಜೋಡ್ನೆ ಕಾ ಕಾಮ್ ಮೋದಿ ಜಿ ಅಬ್ ಕರ್ ರಹೆ ಹೈನ್ ದಿ ಹಿ ಇಸ್ ಡೂಯಿಂಗ್ ಇಟ್ ನೌ ಅವರ್ ಪೀಪಲ್ ಗ್ಯಾದರ್ಡ್ ಹಿಯರ್ ದ ನಾಟ್ ಫಾರ್ ಟು ಬಿಕಮ್ ಸಮಥಿಂಗ್ ದೇ ವಾಂಟ್ ಟು ಸೇವ್ ಡೆಮೋಕ್ರಸಿ ಅಂಡ್ ಕಾನ್ಸ್ಟಿಟ್ಯೂಷನ್ ಐ ಹೋಪ್ ವಿಲ್ ಸಕ್ಸೀಡ್ ಇನ್ ದಿಸ್ ಸೊ ವಿ ಹ್ಯಾವ್ ಟು ಕಮ್ ಔಟ್ ಫ್ರಾಮ್ ದಿಸ್ ಅಂಡ್ 2024 ಎಲೆಕ್ಷನ್ ವಿ ವಿಲ್ ಫೈಟ್ ಯುನೈಟೆಡ್ಲಿ ಅಂಡ್ ವಿಲ್ ಕಮ್ ಔಟ್ ವಿತ್ ಗ್ರೇಟ್ ಸಕ್ಸೆಸ್ ದೇಶ ಕಿ ಆವಾಜ್ ಕೋ ದಬಾಯಾ ಔರ್ ಕುಚಲಾ ಜಾ ರಹಾ ಹೈ ಯೇ ದೇಶ ಕಿ ಆವಾಜ್ ಕೆ ಲಿಯೇ ಲಡಾಯಿ ಹೈ ಲಡಾಯಿ ಎನ್ಡಿಎ ಔರ್ ಇಂಡಿಯಾ ಕೆ ಬೀಚ್ ಮೇ ಹೈ ನರೇಂದ್ರ ಮೋದಿ ಜಿ ಔರ್ ಇಂಡಿಯಾ ಕೆ ಬೀಚ್ ಮೇ ಹೈ ಉನ್ಕಿ ವಿಚಾರಧಾರಾ ಔರ್ ಇಂಡಿಯಾ ಕೆ ಬೀಚ್ ಮೇ ಹೈ ಆಜ್ ಹಮ್ ಸಬ್ ಲೋಗ್ 26 ಪಾರ್ಟಿಯಾ ಬೆಂಗಳೂರು ಮೇ ಯಹಾ ಪೇ ಏಕತ್ರಿತ ಹುಯೇ ಯೇ ದೂಸರಿ ಮೀಟಿಂಗ್ ಥಿ ಪಟ್ನಾ ಮೇ 16 ಪಾರ್ಟಿಯಾ ಇಕಟ್ಟಿ ಹುಯಿ ಥಿ ಲೇಕಿನ್ ಇನ್ 9 ಸಾಲೋ ಮೇ ಉನ್ಹೋನೆ ಏಕ್ ಭೀ ಸೆಕ್ಟರ್ ಐಸಾ ನಹೀ ಹೈ ಜಿಸ್ಮೇ ಹಮ್ ಕಹ ಸಕೆ ಕಿ ತರಕ್ಕಿ ಹುಯಿ ಹೈ ಆಜ್ ಸೇ 4-5 ಸಾಲ ಪಹಲೆ ರೇಲ್ವೆ ಠೀಕ್ ಠಾಕ್ ಚಲಾ ಕರ್ತಿ ಥಿ ಆಜ್ ಪೂರಿ ಬರ್ಬಾದ್ ಕರ್ ದಿಯಾ ಇನ್ ಲೋಗೋ ನೇ ರೇಲ್ವೆ ಆಜ್ ದೇಶ್ ಮೇ ಹರ್ ಆದ್ಮಿ ದುಃಖಿ ಹೈ ಹಮ್ ದೇಶ್ ಕೋ ಏಕ್ ತರಫ್ ಬಚಾನಾ ಹೈ ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸುತ್ತಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರು ವಕ್ತಾರರಾದ ಐವನ್ ಡಿಸೋಜಾ ಅವರು ನಮಸ್ಕಾರ ಐವನ್ ಡಿಸೋಜಾ ಅವರೇ ಸ್ವಾಗತ ನಿಮಗೆ ನಮಸ್ಕಾರ ರತ್ನ ಅವರಿದ್ದಾರೆ ಜೆ ಡಿ ಎಸ್ನ ವಕ್ತಾರರು ನಮಸ್ಕಾರ ರತ್ನ ಅವರೇ ನಿಮಗೆ ಸ್ವಾಗತ ಶಾಸಕರಾದ ಬಿಜೆಪಿಯ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ ನಮಸ್ಕಾರ ಮಹೇಶ್ ಅವರೇ ಸ್ವಾಗತ ನಿಮಗೆ ನಿಖಿಲ್ ಮಾತಾಡ್ತೀನಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ರಾಜಕೀಯ ವಿಶ್ಲೇಷಕರಾಗಿ ಈ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಬಿ ವಿ ಶಿವಶಂಕರ್ ಅವರು ನಾನು ಈ ಚರ್ಚೆಯನ್ನು ಶುರು ಮಾಡೋದಕ್ಕೆ ಐವನ್ ಸರ್ ಭಾಳ ಇಂಟ್ರೆಸ್ಟಿಂಗು ಒಂದಷ್ಟು ನಂಬರ್ಸ್ನ ನಿಮ್ಮ ಮುಂದೆ ತೋರಿಸೋಣ ಅಂತ ಸರ್ ಲೆಟ್ ಸ್ಟಾರ್ಟ್ ವಿತ್ ಇಟ್ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ ಎಷ್ಟು ಪಕ್ಷ ಭಾಗವಹಿಸಿದ್ವು 26 ಪಕ್ಷ 26 ಪೊಲಿಟಿಕಲ್ ಪಾರ್ಟೀಸ್ ಬೆಂಗಳೂರಲ್ಲಿ ನಡೆದಂಥ ಬಿಜೆಪಿ ವಿರೋಧಿ ಮೈತ್ರಿಕೂಟದ ರಚನೆಯಲ್ಲಿ ಭಾಗವಹಿಸಿರುವಂಥದ್ದು 26 ಪಕ್ಷ
ಅದಾದ ನಂತರ ಡೆಲ್ಲಿಯಲ್ಲಿ ನಡೆದಂತ ಸಭೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು? ಇದು ಬಿಜೆಪಿಯ ನೇತೃತ್ವದ ಎನ್ ಡಿ ಎ ಸಭೆ, ಅಲ್ಲಿ 36-38 ಟೋಟಲ್ 64 ರಾಜಕೀಯ ಪಕ್ಷಗಳು. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ದೇಶದಲ್ಲಿ 100 ಅಲ್ಲ 1000 ರಾಜಕೀಯ ಪಕ್ಷಗಳಿದೆ ರಿಜಿಸ್ಟರ್ ಆಗಿರುವಂಥದ್ದು. ಬಟ್ ನಿಜವಾಗ್ಲೂ ಸಕ್ರಿಯ ರಾಜಕಾರಣದಲ್ಲಿ ಪರಿಣಾಮಕಾರಿ ರಾಜಕಾರಣ ಮಾಡುವಂಥದ್ದು ಬಹಳ ಕಡಿಮೆ, 64 in total. ಇಲ್ಲಿಂದ ಇಂಟ್ರೆಸ್ಟಿಂಗ್ ಇದೆ ನೋಡಿ ಮಾಹಿತಿ. ಈ 64 ಪಕ್ಷಗಳ ಪೈಕಿ 545 ಲೋಕಸಭೆ ಸೀಟ್ಗಳಿರುವಂಥದ್ದು, ಅದರಲ್ಲಿ 37 ಪಕ್ಷಗಳು ಸದಸ್ಯತ್ವ ಇರುವಂಥದ್ದು ಕೇವಲ 37 ಪಕ್ಷಗಳಿಗೆ. ಅಂದರೆ ಔಟ್ ಆಫ್ 64 ಪೊಲಿಟಿಕಲ್ ಪಾರ್ಟೀಸ್ ಈ ಎರಡೂ ಸಭೆಯಲ್ಲಿ ಭಾಗವಹಿಸಿದಂಥವರು, ಅದರಲ್ಲಿ ಲೋಕಸಭೆಯಲ್ಲಿ ಉಪಸ್ಥಿತಿ ಒಂದೇ ಒಂದು ಸೀಟ್ ಇದ್ದಾರೂ ಸದಸ್ಯತ್ವ ಪಡ್ಕೊಂಡಿರಲಿ, ಅಂಥ ಪಕ್ಷಗಳು ಒಟ್ಟಾರೆ ಸೇರಿಸಿದ್ರು 37 ಬರುತ್ತೆ. ಇನ್ನು 6 ಇಂಡಿಯಾ ಅಂತ ಒಂದೇನು ಮೈತ್ರಿ ಆಗಿದೆ, ಇದರಲ್ಲಿ ಕನಿಷ್ಠ 6 ಪಕ್ಷಗಳು ಯಾರ್ಯಾರು ಭಾಗವಹಿಸಿದ್ದಾರೆ ಅವರಿಗೆ ಲೋಕಸಭೆಯಲ್ಲಿ ಸದಸ್ಯತ್ವನೇ ಇಲ್ಲ. ದೇ ಹ್ಯಾವ್ 0 ಸೀಟ್ಸ್ ಇಂದ ಲೋಕಸಭಾ, ಕನಿಷ್ಠ 6 ಪಕ್ಷ. ನಾನು ಹೇಳ್ತಾ ಇರುವಂಥದ್ದು, ನನಗೆ ರಿಸರ್ಚ್ ಮಾಡಲಿಕ್ಕೆ ಟೈಮ್ ಜಾಸ್ತಿ ಸಿಗಲಿಲ್ಲ, ಸಿಕ್ಕಲ್ಲಿ ನನಗೆ ಇಷ್ಟು ಗೊತ್ತಾಗಿದೆ. 6 ಪಕ್ಷಗಳಿಗೆ, ಇಂಡಿಯಾ ಮೈತ್ರಿಯಲ್ಲಿರುವಂಥ 6 ಪಕ್ಷಗಳಿಗೆ ಲೋಕಸಭೆಯಲ್ಲಿ ಸದಸ್ಯತ್ವವೇ ಇಲ್ಲ, 0 ಸೀಟ್ಸ್. ಅದೇ ರೀತಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಭಾಗವಹಿಸಿದಂಥ ಕನಿಷ್ಠ 8 ಹೆಚ್ಚು ಪಕ್ಷಗಳಿಗೆ 0 ಸೀಟ್ಸ್ ಇಂದ ಲೋಕಸಭಾ. ನಾನು ಯಾಕೆ ಆ ಪ್ರಶ್ನೆ ಕೇಳಿದೆ ಗೊತ್ತಾ? ಎಷ್ಟು ಪಕ್ಷಗಳ ಸಂಖ್ಯೆ ನಿರ್ಧಾರ ಮಾಡಿಬಿಡುತ್ತಾ ಯಾವ ಮೈತ್ರಿ ಬಲಿಷ್ಠವಾಗಿದೆ ಅಂತ. ಅಲ್ಲಪ್ಪ, ನೀವು ಇನ್ನೂ ಸೇರಿಸ್ಕೋಬೋದು, 150 ಪಕ್ಷ ಸೇರಿಸ್ಕೋಬೋದು, ಅವ್ರು ಯಾರಿಗೂ ಲೋಕಸಭೆಯಲ್ಲಿ ಚುನಾವಣೆಯಲ್ಲಾಗಲಿ ಅಥವಾ ಲೋಕಸಭೆ ಒಳಗಾಗಲಿ ಅವರ ಒಂದು ಸದಸ್ಯತ್ವ ಪ್ರಭಾವ ಹೊರಗಡೆ ಇಲ್ಲ ಅಂದರೆ ಮೈತ್ರಿಕೂಟದಲ್ಲಿ ಇಟ್ಕೊಂಡು ಏನು ಮಾಡೋದು ಅಂತ. ಹೆಸರಿಗೆ ಮನೋಬಲದ ಕಾರಣಕ್ಕಾಗಿ ನೀವು ಹೇಳ್ಬೋದು ನಮ್ಮ ಹತ್ರ ಅಷ್ಟು ಜನ ಇದ್ದಾರೆ ಅಂತ. ಜನ ಇದ್ದು ಏನು ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಅಲ್ವಾ? ಎಲೆಕ್ಷನ್ಸ್ ಆರ್ ನಾಟ್ ಅಬೌಟ್ ಪಾರ್ಟಿಸಿಪೇಷನ್, ಇಟ್ಸ್ ಅಬೌಟ್ ವಿನ್ನಿಂಗ್. ಗೆಲ್ಲೋದೇ ಮಾನದಂಡ ಆದರೆ ಈ ಅಂಕಿಅಂಶಗಳು ಏನು ಹೇಳ್ತಿದೆ? ಇದನ್ನು ಮೀರಿ ನೋಡೋದಾದರೆ 9 ಪಕ್ಷಗಳಲ್ಲೇ 479 ಸೀಟ್ಗಳು ಹಂಚೋಗಿದೆ. 9 ಪಕ್ಷಗಳಲ್ಲಿ 479 ಸೀಟ್ಸ್ ಹಂಚೋಗಿದೆ 575ರಲ್ಲಿ, ಕೇವಲ 9 ಪಕ್ಷ. ಇನ್ನು ಎಷ್ಟು ಉಳಿತಲ್ಲಿಗೆ? ಇನ್ನೊಂದು 60 ಸೀಟ್ ಹತ್ತತ್ರ ಉಳಿತು, ಸುಮಾರು 60 ಸೀಟ್ ಉಳಿತು. ಆ 60 ಸೀಟಲ್ಲಿ ಇನ್ನೂ ಎಷ್ಟು? 27 ಪಕ್ಷಗಳಿರುವಂಥದ್ದು, 27 ಪಕ್ಷಗಳಿಗೆ 60 ಸೀಟು, ಅಂದರೆ ಆ್ಯಾವರೇಜ್ ಒಂದು 3 ಸೀಟ್ಸ್ ಅಂತ ಇಟ್ಕೋಬೋದು. ಇನ್ನು 9 ಹೆಚ್ಚು ಸೀಟ್ ಇರುವಂಥದ್ದು, ಈ ಯಾರ್ಯಾರು ಹೆಚ್ಚು ಸೀಟ್ಗಳನ್ನ ಇಟ್ಕೊಂಡಿದ್ದಾರಲ್ಲ, ಆ ಹೆಚ್ಚು ಸೀಟ್ಗಳನ್ನ ಇಟ್ಕೊಂಡಿರುವಂಥ ಪಕ್ಷಗಳ ಪೈಕಿ ಬಹುತೇಕರು ಇವತ್ತು ಇಂಡಿಯಾ ಅನ್ನೋ ಮೈತ್ರಿಕೂಟದ ಜೊತೆ ಇದ್ದಾರೆ. ಏನು ಹೇಳುತ್ತೆ ಇದು? ನಾನು ಐವನ್ ಡಿಸೋಜ ಅವರಿಂದನೇ ಶುರು ಮಾಡಿದ್ದೆ ಸರ್. ಫಾರ್ ಎಕ್ಸಾಂಪಲ್, ನೀವು ವಿರೋಧ ಪಕ್ಷಗಳ, ಬಿ ಜೆ ಪಿ ವಿರೋಧಿ ಪಕ್ಷಗಳ ಒಂದು ಪಟ್ಟಿ ಮಾಡಿದ್ರೆ 55 ಸೀಟು ಕಾಂಗ್ರೆಸ್ಗೆ ಬರುತ್ತೆ, ನೆಕ್ಸ್ಟ್ ಹೈಯೆಸ್ಟ್ ಇರೋದು 23 ಸೀಟು ಡಿ ಎಂ ಕೆ ಬರುತ್ತೆ, ಅದೇ ರೀತಿ ನೆಕ್ಸ್ಟ್ ಹೈಯೆಸ್ಟ್ ಇರೋದು ಕೂಡ ಟಿ ಎಂ ಸಿ, ಅದು ಇಲ್ಲೇ ಬರುತ್ತೆ. ನಿಮಗೆ ಆನ್ ಪೇಪರ್ ಇದು ಅಡ್ವಾಂಟೇಜ್ ಥರ ಕಾಣ್ಬೋದು, ಆದರೆ ನಿಜವಾಗ್ಲೂ ಅಡ್ವಾಂಟೇಜ್ ಐವನ್ ಅವರೇ, ಯಾಕಂದ್ರೆ ಇವರ ಎಕ್ಸ್ಪೀರಿಯನ್ಸ್ ಪೊಲಿಟಿಷಿಯನ್. ಆನ್ ಪೇಪರ್ ಎಲೆಕ್ಷನ್ ಗೆಲ್ಲಿಕ್ಕಾಗಲ್ಲ, ಹೇಳಿ. ನಿಖಿಲ್, 2024 ನಡೆಯುವಂಥ ಲೋಕಸಭಾ ಚುನಾವಣೆಗೂ 2019 ನಡೆದಂಥ ಲೋಕಸಭಾ ಚುನಾವಣೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು ದೇಶದಲ್ಲಿ ಒಂದು ರಾಜಕೀಯ ಧ್ರುವೀಕರಣ ಪ್ರಾರಂಭ ಆಗಿದೆ. ಇವತ್ತು ದೇಶದಲ್ಲಿ ಮೋದಿ ಇಂಡಿಯಾ, ಇಂಡಿಯಾ ಮೋದಿ, ಒನ್ ನೇಷನ್ ಒನ್ ಮ್ಯಾನ್ ಒನ್ ಪರ್ಸನ್, ಆ ರೀತಿಯ ನೀತಿಗಳು ಆಳ್ವಿಕೆ ಮಾಡ್ತಾ ಇದೆ. ಇಡೀ ದೇಶದ ರಾಜಕೀಯ ಚಿತ್ರಣ ತೆಗೆದುಕೊಂಡ್ರೆ ಎಲ್ಲಿಯೂ ಕಡೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಿರತಕ್ಕಂಥ ಭಾರತ ದೇಶದಲ್ಲಿ ಇಲ್ಲ, ಅದು ಒಬ್ಬರೇ ಮಾಡಬೇಕು, ಒಬ್ಬರದ್ದೇ ಹೆಸರು, ಒಬ್ಬರದ್ದೇ ಆಡಳಿತ, ಒಬ್ಬರದ್ದೇ ಮಾತು, ಒಬ್ಬರೇ ಕಾಣಬೇಕು, ಒಬ್ಬರೇ ಇದ್ದರೆ ಮಾತ್ರ ದೇಶ ಆಳ್ವಿಕೆ ಅಂತಿರುವ ಚಿಂತನೆಗೆ ವಿರುದ್ಧವಾದಂಥ ವಿರೋಧ ಪಕ್ಷಗಳ ಒಗ್ಗೂಡುವಿಕೆ ಪ್ರಾರಂಭ ಆಗಿದೆ. ನೀವು ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಈಗ ಕೊಟ್ಟಿರಿ, ಮೋಸ್ಟ್ ಆಫ್ ದಿ ರೀಜನಲ್ ಪಾರ್ಟೀಸ್ ಆರ್ ನಾಟ್ ಹ್ಯಾವಿಂಗ್ ಎ ಸಿಂಗಲ್ ಮೆಂಬರ್ ಇನ್ ದಿ ಪಾರ್ಲಿಮೆಂಟ್ ಅಂತ ಮಾತು ಮಾಡಿದಿರಿ. ನಾನು ಒಂದು ಹೆಜ್ಜೆ ಮುಂದುವರಿಸಿಕೊಂಡು ಹೇಳ್ತೇನೆ, ಬಿ ಜೆ ಪಿಯ ಸುಮಾರು 9 ಪಕ್ಷಗಳು ದೇ ಆರ್ ನಾಟ್ ಇವನ್ ರಿಜಿಸ್ಟರ್ಡ್ ಪಾರ್ಟೀಸ್ ಇನ್ ದೇರ್ ರೆಸ್ಪೆಕ್ಟಿವ್ ಸ್ಟೇಟ್ಸ್, ಆದರೂ ಅವರು 36 ನಮ್ಮಲ್ಲಿ ಇದೆ, 36 ಇದೆ ಅಂತೇಳಿ ಕಾಂಪಿಟೀಷನ್ಗೆ ಬಂದಂಥ ರೀತಿಯಲ್ಲಿ ಬರ್ತಾ ಇದ್ದಾರೆ. ಮೊನ್ನೆವರೆಗೆ ಮೋದಿಯವರು ಆಗಲಿ, ಅವರ ಮಿತ್ರ ಪಕ್ಷದವರಾಗಲಿ, ಎನ್ ಡಿ ಎ ಶಬ್ದವನ್ನೇ ತೆಗೆಯುತ್ತಿರಲಿಲ್ಲ. ದೇ ಓನ್ಲಿ ದೇ ವರ್ ಸೇಯಿಂಗ್ ದಟ್ ವಿ ವಿಲ್ ಕಮ್ ಬ್ಯಾಕ್ ಟು ಪವರ್, ವಿ ವಿಲ್ ಕಮ್ ಬ್ಯಾಕ್ ಟು ಪವರ್ ಅಂತ ಹೇಳ್ತಾ ಇದ್ರು. ಇವತ್ತು ಅವರು ಇಮಿಡಿಯೇಟ್ ಆಗಿ ಯಾತಕ್ಕೋಸ್ಕರ ಎನ್ ಡಿ ಎ ಅಂತೇಳುವ ಹೆಸರಿನಲ್ಲಿ 36 ಪಾರ್ಟಿಗಳನ್ನು ಕೊಟ್ಟು ದೇಶದಲ್ಲಿ ಮತ್ತೆ ನಾವು ಇದ್ದೇವೆ, ನಾವೆಲ್ಲರನ್ನು ಒಗ್ಗೂಡಿಸ್ತೇವೆ ಅಂತೇಳುವ ಚಿಂತನೆ ಬಂತು ಅಂದರೆ ದೇಶದಲ್ಲಿ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳ
ವಿರುದ್ಧವಾದಂಥ ಅಲಯನ್ಸ್ ಪ್ರಾರಂಭ ಆಗಿದೆ, ಅವರ ವಿರೋಧಿ ಅಲೆ ಪ್ರಾರಂಭ ಆಗಿದೆ. ಭಾರತವನ್ನು ಭಾರತ ದೇಶವನ್ನಾಗಿ ಉಳಿಸಬೇಕು ಅಂತೇಳುವ ಚಿಂತನೆ ಜನರಲ್ಲಿ ಬಂದಿದೆ. ಅದಕ್ಕೋಸ್ಕರ ಅನೇಕ ಚಿಂತನೆಗಳು, ಅನೇಕ ಐಡಿಯಾಲಜೀಸ್ಗಳು ಇದ್ದರೂ ಕೂಡ ಅದೆಲ್ಲವನ್ನು ಬದಿಗಿಟ್ಟು ಈ ದೇಶದಲ್ಲಿ 2024 ಚುನಾವಣೆಯಲ್ಲಿ ಎಲ್ಲಿಯ ಒಂದು ಕಡೆ ನಾವು BJPಯನ್ನು ಎದುರಿಸಬೇಕಾದ್ರೆ ನಾವೆಲ್ಲರೂ ಸಮಾನ ಮನಸ್ಕ ಪಕ್ಷಗಳು ಒಟ್ಟು ಸೇರಬೇಕು ಅಂತೇಳಿದ್ರ ಎರಡನೇ ಸಭೆ ಇವತ್ತು ಬೆಂಗಳೂರಿನಲ್ಲಿ ನಡೆದಿದೆ. ನೀವು ಮಾತಾಡುವಾಗ ಹೇಳ್ತಾ ಇದ್ದೀರಿ ಅದು ಕರ್ನಾಟಕದಲ್ಲಿ ಇದಾಯಿತು, ನೀವು ಎರಡನೇ ಸಭೆಗಳಾಯಿತು, ಈ ಸಭೆಗಳಲ್ಲಿ ಮೈನರ್ ಪಾರ್ಟಿ ಆಯಿತು ಕಾಂಗ್ರೆಸ್ಸು ಅಂತ. ಮೇಜರ್ ಪಾರ್ಟಿ ಇದ್ದು ಕೂಡ ಮೈನರ್ ಪಾರ್ಟ್ನರ್ ಜೊತೆ ಸೇರಿಸ್ಕೊಂಡು ಹೋಗತಕ್ಕಂಥ ಚಿಂತನೆ ಒಳಗಾಯಿತು ಅಂತ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೇಳಲಿಲ್ಲ ಸರ್, ನಾನು ಕೇಳ್ತಾ ಇದ್ದೀನಿ ಏನಂದೆ ಅಂದ್ರೆ ಯು ಜಸ್ಟ್ ಗಿವನ್ ಎ ಮೆಸೇಜ್ ಸೇಯಿಂಗ್ ದಟ್ ಈ ರೀತಿಯ ಆಲೋಚನೆಗಳು ಯಾಕೆ ಹೇಗಂತ. ಸಿ ವಿ ರೆಡಿ ಟು ಸ್ಯಾಕ್ರಿಫೈಸ್ ಬೋದು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಅಂತ ಇವತ್ತು ಹೇಳಿಬಿಟ್ಟಿದ್ದಾರೆ. ನಾವು ಅಧಿಕಾರ BJPಯನ್ನು ಕೆಳಗಿಳಿಸುವುದಕ್ಕೆ ನಾವು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ನನ್ನು ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತೇಳುವಂಥದ್ದು ನಮ್ಮ ನಾಯಕರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರ ಅರ್ಥ ಇಲ್ಲೇ ಒಂದು ಕಡೆ ಈ ದೇಶದಲ್ಲಿ ಜನವಿರೋಧಿ ಆಗಿರ್ತಕ್ಕಂಥ ಸರ್ಕಾರ ಇದೆ, ಜನವಿರೋಧಿ ಆಗಿರ್ತಕ್ಕಂಥ ಸರ್ಕಾರವನ್ನು ಕೆಳಗಿಳಿಸಬೇಕಾದ್ರೆ ನಾವು ಎಲ್ಲರ ಜೊತೆ ಸೇರ್ಕೊಂಡು ಸರ್. ಅದಕ್ಕೇನೆ ಇವತ್ತಿನ ಚರ್ಚೆ ವಿಷಯದ ಹೆಸರು ಏನಿಟ್ಟಿದ್ದೀವಿ ಅಂದರೆ ರಾಷ್ಟ್ರೀಯ ಗುರಿ, ಸ್ಥಳೀಯ ಉರಿ. ನೀವು ಹೇಳಿದ್ರಲ್ಲ ನಾವು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ನ ತ್ಯಾಗ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ, ನಾವು ಅದನ್ನು ಅದರಿಂದ ಇಳಿಯೋದಕ್ಕೆ ರೆಡಿ. ಯಾಕೆ ಅಂದರೆ BJPನ ಇಳಿಸ್ಬೇಕು ಅಧಿಕಾರದಿಂದ, ಆದರೆ ರಾಜ್ಯಗಳಲ್ಲಿ ನೀವೇ ಇಳಿದೋಗ್ತಿರಲ್ಲ. ಈಗ TMC ಹೇಳುತ್ತೆ ಬೆಂಗಾಲಿಗೆ ಬಂದರೆ ಕಾಂಗ್ರೆಸ್ ನೀವು ಸುಮ್ಮನೆ ನಮಗೆ ಕಾಟ ಕೊಡಬಾರ್ದು, ಸುಮ್ಮನಿರಬೇಕು. ಅಲ್ಲಿ ಕೇರಳಗೆ ಹೋಗ್ತೀರಿ ನೀವು, ಯು ಆ್ಯಂಡ್ ಲೆಫ್ಟ್ ಆರ್ ಕಾಂಪಿಟೇಟರ್ಸು, ಅಲ್ಲಿ ಲೆಫ್ಟ್ ಹೇಳುತ್ತೆ ನಿಮಗೆ ನಾವು ನಿಮ್ಗೆ ಅಲ್ಲಿ ಸಹಾಯ ಮಾಡಲಿಲ್ವಾ ಸುಮ್ಮನಿರಿ ಅಂತ. ಅದೇ ರೀತಿ ನೀವು ತಮಿಳ್ನಾಡಿಗೆ ಬಂದರೆ ಇವ್ರು ಆಲ್ರೆಡಿ ಅ ಜೂನಿಯರ್ ಪಾರ್ಟ್ನರ್ದೆ. ವಾಟ್ ಎವರ್ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಆಫ್ ಇಂಡಿಯನ್ ಪಾಲಿಟಿಕ್ಸ್. ಎಸ್, ವಾಟ್ ಎವರ್ ದಿ ಪೊಲಿಟಿಕಲ್ ಏನು ಡೆವಲಪ್ಮೆಂಟ್ಸ್, ಇವತ್ತು BJP ಅವರಿಗೆ ಸುಮಾರು 7 ರಾಜ್ಯಗಳಲ್ಲಿ ಅವ್ರ ನಂಬರೇ ಇಲ್ಲ. ದೇಶ ಆಳ್ವಿಕೆ ಮಾಡ್ತಾರೆ, ದೇ ಆರ್ ನಾಟ್ ಇವನ್ ಎ ಸಿಂಗಲ್ ನಂಬರ್. ಇವನ್ ಇನ್ ಕೇರಳ ಇಫ್ ಯು ಟೇಕ್ ತಮಿಳ್ನಾಡು, ದೇ ಆರ್ 0 ನಂಬರ್ಸ್. ಹಾಗಾಗಿ 7 ರಾಜ್ಯಗಳಲ್ಲಿ BJP ಇಲ್ಲ. ಹಿಂದಿ ಬೆಲ್ಟ್ಗಳಿಗೆ ನೀವು ಹೋಗಿ, ಇವತ್ತು ಬಿಹಾರದಲ್ಲಿ ದೇ ಆರ್ ಲೂಸಿಂಗ್ ಗ್ರೌಂಡ್ಸ್, ಮುಂದೆ ಹೋಗತಕ್ಕಂಥ ದೇ ಆರ್ ರಾಜಸ್ಥಾನದಲ್ಲಿ ದೇ ಆರ್ ಲೂಸಿಂಗ್ ಗ್ರೌಂಡ್ಸ್, ಮಧ್ಯಪ್ರದೇಶ ಲೂಸಿಂಗ್ ಗ್ರೌಂಡ್ಸ್. ಅವ್ರು ಇನ್ನು ಮುಂದೆ ನಡೆಯುವಂಥ ಛತ್ತೀಸ್ಗಢ ಇರ್ಬೋದು, ಮುಂದೆ ನಡೆಯುವಂಥ ಸೆಮಿಫೈನಲ್ ಮ್ಯಾಚ್ ಏನಿದೆ, ಇನ್ನು ಡಿಸೆಂಬರ್ಲಿ 5 ರಾಜ್ಯಗಳ ಚುನಾವಣೆಗಳು ನಡೀತದೆ, ಅದರಲ್ಲಿ ನಿಮಗೆ ಖಂಡಿತ ಅರ್ಥ ಆಗ್ತದೆ ನಿಖಿಲ್, BJP ಈಸ್ ಗೋಯಿಂಗ್ ಟು ಲೂಸ್ ಅವರ ಏನು ಇಳಿಯುವಿಕೆ ಅಥವಾ ಅವರ ಲೂಸಿಂಗ್ ದೇರ್ ಗ್ರೌಂಡ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ದಿಸ್. ಅಲ್ಲ ಐವನ್ ಸರ್, ಇವತ್ತಿನ ದಿನ ಯಾರ್ಯಾರು ನಿಮ್ಮ ಸಭೆನಲ್ಲಿ ಭಾಗವಹಿಸಿದಾರಲ್ಲ, ಇನ್ ಟೋಟಲ್ ಯು ಹ್ಯಾವ್ 11 ಸ್ಟೇಟ್ ಅಂಡರ್ ಯುವರ್ ಕಂಟ್ರೋಲ್. ಅದು ಆಮ್ ಆದ್ಮಿ ಪಕ್ಷ 2 ರಾಜ್ಯ ಆಗಿರ್ಬೋದು, DMK ಒಂದು ಕಡೆ, RJD JDU ಒಂದು ಕಡೆ, ನೀವು ರಾಜಸ್ಥಾನದಲ್ಲಿದ್ದೀರಿ, ನೀವು ಛತ್ತೀಸ್ಗಢದಲ್ಲಿದ್ದೀರಿ, ಇದೇ ರೀತಿ ಯು ಹ್ಯಾವ್ ಸಮ್ ಲೆಫ್ಟ್ ಇದೆ ಕೇರಳನಲ್ಲಿ, ಇದೇ ರೀತಿ ಯು ಹ್ಯಾವ್ 11 ಗೌರ್ಮೆಂಟ್ಸ್ ಇನ್ ಪ್ಲೇಸ್. ಮುಂದಿನ ದಿನಗಳಲ್ಲಿ ಈ ನಕ್ಷೆನೂ ಬದಲಾಗುತ್ತಲ್ಲ, ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಿಜೋರಾಂ, ತೆಲಂಗಾಣ, 5 ರಾಜ್ಯದಲ್ಲಿ ಚುನಾವಣೆ ನಡೆಯೋದಿದೆ. ಇದರ ಪ್ರಭಾವ ಏನು ಮಾತಾಡ್ತೀನಿ ಮಹೇಶ್ ತೆಂಗಿನಕಾಯಿ ಅವರೇ. ಆನ್ ಪೇಪರ್ ಇವತ್ತಿನ ದಿನಕ್ಕೆ ನಿಮ್ಮ ಒಂದು ವಿಶ್ಲೇಷಣೆ ಕೇಳ್ತಾ ಇದ್ದೀನಿ ಹೇಗಿದೆ ಅಂತ. BV ಶಿವಶಂಕರ್ ಅವ್ರಿಗೆ ಸ್ವಾಗತ ಕೊಡ್ತೀನಿ. ನಮಸ್ಕಾರ ಸರ್. ಮಹೇಶ್ ತೆಂಗಿನಕಾಯಿ ಅವ್ರು ಹೇಳ್ಬೋದು ಪ್ಲೀಸ್. ಕೇಳ್ತಾ ಇದೆ ಹೇಳಿ ಹೇಳಿ. ನೋಡಿ, ಒಂದು ಈ ದೇಶವನ್ನ ಸುಮಾರು 57-58 ವರ್ಷಗಳ ಕಾಲ, 75 ವರ್ಷದಲ್ಲಿ ನಾವು ತೆಗೆದುಕೊಂಡ್ರೆ 57-58 ವರ್ಷಗಳ ಕಾಲ ಕಾಂಗ್ರೆಸ್ಸು ಅಥವಾ ಕಾಂಗ್ರೆಸ್ ಬೆಂಬಲಿತ ಪಾರ್ಟಿಗಳು ಇವತ್ತು ಈ ದೇಶವನ್ನು ಆಳಿದ್ದು. ಒಂದು ಟೈಮ್ನಲ್ಲಿ ಇತ್ತು ಕಾಂಗ್ರೆಸ್ ವರ್ಸಸ್ ಆಲ್ ಅದರ್ಸ್ ಅಂತಕ್ಕಂಥ ಒಂದು ಸೆಗ್ಮೆಂಟನ್ನು ನಾವು ನೋಡ್ತಾ ಇದ್ವಿ. ಇವತ್ತು ಟೋಟಲಿ ವೈಸ್ ವರ್ಷ ಆಗಿ ಇವತ್ತು ಏನಾಗ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಅವ್ರ NDA ವರ್ಸಸ್ ಅದರ್ಸ್ ಅಂತಕ್ಕಂಥದ್ದನ್ನು ಪೂರ ಸಿನಿಯಾರಿಯೋ ಚೇಂಜ್ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಇವತ್ತು. ಆಗಲೇ ಐವನ್ ಡಿಸೋಜ್ ಅವರು ಹೇಳ್ತಾ ಇದ್ರು ಕೆಲವೊಂದು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪ್ರಾತಿನಿಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಇವತ್ತು ಐವನ್ ಡಿಸೋಜ್ ಅವ್ರಿಗೂ ಕೂಡ ಗೊತ್ತಿದೆ, ಕೇಂದ್ರದಲ್ಲಿ ತಮಗೆ ಒಂದು ಅಪೋಸಿಷನ್ ಪಾರ್ಟಿ ಆಗಲಿಕ್ಕೂ ಕೂಡ ಅಧಿಕಾರವನ್ನು ಕೊಟ್ಟಿಲ್ಲ ಅನ್ನೋಂಥದ್ದನ್ನು ಕೂಡ ತಾವು ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಇವತ್ತು ಅಫೀಷಿಯಲ್ ಅಪೋಸಿಷನ್ ಪಾರ್ಟಿ ಅನ್ನುವಂಥದ್ದು ಕೂಡ ಇವತ್ತು ಕಾಂಗ್ರೆಸ್ಸಿಗೆ ಕೇಂದ್ರದಲ್ಲಿ ಇಲ್ಲ, ದೆಹಲಿಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಅನ್ನುವಂಥದ್ದು ಕೂಡ ಅರ್ಥ ಮಾಡ್ಕೋಬೇಕು. ಎರಡನೇದು, ಇವತ್ತು ಅಜೆಂಡಾವನ್ನು ನಾವು ನೋಡಿದ್ರೆ ಇವತ್ತು UPA ಹೆಸರು ಯಾಕೆ ಚೇಂಜ್ ಮಾಡ್ತಾ ಇದ್ರ ಅಥವಾ UPA ಇಟ್ಕೊಂತಾರೆ ಅನ್ನೋದು ಇನ್ನೂ ಕ್ಲಾರಿಫಿಕೇಶನ್ ಇಲ್ಲ. ಇಂಡಿಯಾ ಅನ್ನೋತಕ್ಕಂಥ ಹೆಸರಿನಲ್ಲಿ ತೆಗೆದುಕೊಂಡು ಬರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಏಮ್ ಏನು ಇವತ್ತು ಅಂತಂದರೆ, ಕೇವಲ ಭಾರತೀಯ ಜನತಾ ಪಾರ್ಟಿಯನ್ನಾಗಲಿ ನರೇಂದ್ರ ಮೋದಿಯನ್ನವರಾಗಲಿ ಸೋಲಿಸಬೇಕು ಅನ್ನೋದು ಬಿಟ್ಟರೆ ನಾವು ದೇಶವನ್ನು ಈ ರೀತಿ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅನ್ನತಕ್ಕಂಥ ಹೇಳ್ತಕ್ಕಂಥ ಕೆಲಸವನ್ನು ಎಲ್ಲಿಯೂ ಮಾಡ್ತಾ ಇದ್ದಲ್ಲ. ಕೇವಲ ಸಿಂಗಲ್ ಅಜೆಂಡಾ BJPಯನ್ನು ಸೋಲಿಸ್ಬೇಕು, ನರೇಂದ್ರ ಮೋದಿಯನ್ನು ಇಳಿಸ್ಬೇಕು ಅನ್ನೋಂಥದ್ದು ಬಿಟ್ಟರೆ ಬೇರೆ ಯಾವುದೇ ವಿಷಯದಲ್ಲಿ ಕೂಡ ಇವತ್ತು ಸ್ಪಷ್ಟತೆ ಇಲ್ಲ ಅನ್ನೋಂಥದ್ದು ಕೂಡ ಕಾಣ್ತಾ ಇದೆ. ಇವತ್ತು ಇದರ ಬಗ್ಗೆ ವಿಶ್ಲೇಷಣೆ ಹೋದರೆ
ಯುಪಿಎ ಮಾಡಿದಂತ ಸಂದರ್ಭದಲ್ಲಿ ಕೂಡ ಏನಾಗಿದೆ ಅನ್ನೋದನ್ನು ನೋಡಿದೆ ನಾವು 2018 ಚುನಾವಣೆ ಬಂದಂತ ಸಂದರ್ಭದಲ್ಲಿ ಏನಾಗಿದೆ ನೋಡಿದೆವು ಮುಂಬರತಕ್ಕಂತ 24 ಚುನಾವಣೆಯಲ್ಲಿ ಕೂಡ ಇದೇ ಆಗುತ್ತೆ ಇದರಲ್ಲಿ ಏನೇ ರೀತಿ ಆದ ರೀತಿಯಾದಂತ ಸಮಸ್ಯೆ ಇಲ್ಲ ಯಾಕಂದ್ರೆ ದೇಶದ ಜನತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮೇಲೆ ಬಹುದೊಡ್ಡದಾದಂತ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ ಒಂದು ನಾವು ಶ್ಲೋಕ ಅನ್ನು ಹೇಳ್ತಕ್ಕಂತ ಸಂದರ್ಭದಲ್ಲಿ ಒಂದು ಹೇಳ್ತೇವೆ ಪರಮೋಯಿ ಭವನ್ನೇ ತ್ವಮೇ ತತ್ವ ರಾಷ್ಟ್ರಂ ಅಂತಕ್ಕಂತ ಏನು ನಾವು ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಇದ್ವಿ ಇವತ್ತು ಅದನ್ನ ಸತ್ಯ ಮಾಡ್ತಕ್ಕಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಇಡೀ ಜಗತ್ತಿಗೆ ನಮ್ದೇನು ಕಲ್ಪನೆ ಇತ್ತು ಭಾರತ ಜಗತ್ತಿಗೆ ಜಗನ್ಮಾತೆ ಆಗ್ಬೇಕಂತ ಏನು ಅದನ್ನ ಯಶಸ್ವಿ ಮಾಡುವಂತ ನಿಟ್ಟಿನಲ್ಲಿ ಬಹುದೊಡ್ಡದಾದಂತ ದಾಪಗಳನ್ನು ಇವತ್ತು ನರೇಂದ್ರ ಮೋದಿ ಅವರು ಹಾಕಿದ್ದನ್ನ ಇಡೀ ದೇಶದ ಜನತೆ ನೋಡ್ತಾ ಇದ್ದಾರೆ ಹೀಗಾಗಿ ಇವರು ಯುಪಿಎ ಆಗಲಿ ಅಥವಾ ಇನ್ನೊಂದು ಹೆಸರು ಇಟ್ಕೊಂಡು ನಾವು ಹೇಳ್ತೇವಲ್ಲ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತಕ್ಕಂಥದ್ದು ಆ ರೀತಿ ಏನೇ ಹೆಸರು ಬದಲಾವಣೆ ಮಾಡಿದರೂ ಕೂಡ ಯಾವುದೇ ರೀತಿಯಾದಂತ ವ್ಯತ್ಯಾಸ ಎಲ್ಲಿ ಕೂಡ ಆಗುವುದಿಲ್ಲ ಬರ್ತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾದಂಥ ಎನ್ ಡಿ ಎ ನೇತೃತ್ವ ಸ್ಪಷ್ಟವಾದಂಥ ಜಯವನ್ನು ಗೆಲ್ಲಿಸ್ತೇವೆ ಅನ್ನುವಂಥದ್ದನ್ನು ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ. ಮಹೇಶ್ ತೆಂಗಿನಕೆ ಅವರು ಬಹುಶಃ ನಿಮ್ಮ ಮುಂದೆ ಟಿವಿ ಸ್ಕ್ರೀನ್ ಇಲ್ಲ, ಹಾಗಾಗಿ ನಾನು ವಿವರಿಸಿದಂಥ ನಂಬರ್ಸ್ಗಳನ್ನ ನೀವು ನೋಡಿರ್ಲಿಕ್ಕಿಲ್ಲ. ಭಾಳ ಸಿಂಪಲಾಗಿ ಹೇಳಬೇಕು ಅಂದರೆ ಈ ಒಟ್ಟು 64 ಪಕ್ಷಗಳು, ನಿಮ್ಮ ಕೂಟ ಇವರ ಕೂಟ ಎರಡು ಮೈತ್ರಿಕೂಟಗಳನ್ನು ಸೇರಿಸಿ 64 ಪಕ್ಷಗಳು ಏನು ಸಭೆನಲ್ಲಿ ಭಾಗವಹಿಸಿದ್ದೀರಿ 26 and 38, ಇದ್ರ ಪೈಕಿ ಕೇವಲ 37 ಪಕ್ಷಗಳಿಗೆ ಮಾತ್ರ ಲೋಕಸಭೆನ ಸದಸ್ಯತ್ವ ಅಂತ ಇರೋದು. ಅಂದರೆ ಸದಸ್ಯತ್ವ ಅಂದರೆ ನಾನು ಎಷ್ಟೋ ಸೀಟು ಅಂತ ಹೇಳ್ತಿಲ್ಲ, ಒಂದೇ ಒಂದು ಸೀಟ್ ಇದ್ರೂ ಸದಸ್ಯತ್ವನೇ. ಸೊ 64 37 ಮಾತ್ರ ಇರೋದು. ಆ 37 ಪೈಕಿ ಬಹುತೇಕರು ಇವತ್ತು ಕಾಂಗ್ರೆಸ್ ಇರುವಂಥ ಇಂಡಿಯಾ ಮೈತ್ರಿನಲ್ಲಿ ಇದ್ದಾರೆ. ಆನ್ ಪೇಪರ್ ಗಣಿತದ ದೃಷ್ಟಿಯಿಂದ ನೋಡೋದಾದರೆ ಇದು ಅಡ್ವಾಂಟೇಜ್ ಆಯ್ತಾ ಮಹೇಶ್ ಅವರೇ ಅವ್ರಿಗೆ? ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ತನ್ನಿ ಕೆಲವರೇ, ಇದು ಯಾವುದೇ ರೀತಿಯಾದ ಅಡ್ವಾಂಟೇಜ್ ಎಲ್ಲಿ ಕೂಡ ಆಗೋದಿಲ್ಲ. ಇವತ್ತು ಚುನಾವಣೆಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ದೇಶದ ಒಟ್ಟು ಜನರ ಮ್ಯಾಂಡೇಟನ್ನು ನಾವು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಭಾಳ ಸ್ಪಷ್ಟ ಇದೆ. ಇವತ್ತು ಇಡೀ ದೇಶದ ಜನರ ಒಂದು ಮೂಡು ಮೈಂಡ್ ಸೆಟ್ಟು ಭಾಳ ಸ್ಪಷ್ಟ ಇದೆ. ನರೇಂದ್ರ ಮೋದಿ ಅಂತ ನಾಯಕತ್ವ ದೇಶಕ್ಕೆ ಬೇಕು, ಇನ್ನೂ ಬೇಕು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನು ಜನ ಹೊಂದಿದ್ದಾರೆ. ಹೀಗಾಗಿ ಇದರಲ್ಲಿ ಇವರು ಏನೇ ಯು ಪಿ ಎ ಅನ್ನೋಂಥದ್ದಾಗಲಿ ಅಥವಾ ಇನ್ನೊಂದು ಹೆಸರು ಇಟ್ಕೊಂಡು ಮಾಡಿದರೂ ಕೂಡ ಜನರು ವಿಶ್ವಾಸ ಇಲ್ಲ. ನೋಡಿ, ನಿಖಿಲ್ ಅವರು ಒಂದು ಹೇಳಕ್ಕೆ ಇಚ್ಛೆಪಡ್ತೇನೆ. ಐವನ್ ಡಿಸೋಜ್ ಅವರು ಕೂಡ ಆಗಲೇ ಉಲ್ಲೇಖ ಮಾಡ್ತಾ ಹೇಳಿದರು, ಮೊದಲಂಗಿತ್ತು ಕಾಂಗ್ರೆಸ್ ವರ್ಸಸ್ ಅದರ್ಸ್ ಅಂತ ಹೇಳಿದೆ ನಾನು. ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದರೆ ಕಾಂಗ್ರೆಸ್ಸೇ ನಗನಾಣ್ಯವಾಗಿ ಹೋಗ್ತಾ ಇದೆ ಅನ್ನತಕ್ಕಂಥ ಮಟ್ಟಕ್ಕೆ ಇವತ್ತು ಬಂದು ನಿಂತಿದೆ. ಇವತ್ತು ಪ್ರಾದೇಶಿಕ ಪಕ್ಷಗಳ ಗೌಣ ಆಗೋದ್ರು, ಅವ್ರು ನಗಣ್ಯ ಆದ್ರು ಅಂತ ಇಲ್ಲಿ ಐವನ್ ಅವ್ರ ಮಾತು ಕೇಳಿ ಅವ್ರು ಹೇಳ್ತಿದ್ದಾರೆ ಇದನ್ನ ತ್ಯಾಗ ಅಂತ ಕರೀತಾರೆ ಅವರು. ಅವ್ರು ಹೇಳ್ತಾರೆ ಬಿಜೆಪಿಯನ್ನು ಕೇಂದ್ರದಲ್ಲಿ ಅಧಿಕಾರದಿಂದ ಇಳಿಸೋದಕ್ಕೆ ನಮಗೆ ಪ್ರಧಾನಮಂತ್ರಿ ಪಟ್ಟನೂ ಬೇಡ, ರಾಜ್ಯಗಳಲ್ಲಿ ನಾವು ನಮ್ಮ ಸ್ಥಾನ ಪ್ರಭಾವವನ್ನು ಕಳ್ಕೊತೀವ ಅದಕ್ಕೂ ಸಿದ್ಧ, ಅಟ್ ಎನಿ ಕಾಸ್ಟ್ ಮೋದಿ ಗವರ್ಮೆಂಟ್ ಕೇಂದ್ರ ಸರ್ಕಾರ ಇಳಿಬೇಕು, ಅಷ್ಟೇ ಇವ್ರಿಗೆ ಬೇಕಾಗಿರೋದು. ಅಲ್ಲ ನಿಖಿಲ್ ಅವರೇ, ಈಗ ಪ್ರಧಾನಮಂತ್ರಿ ಪಟ್ಟ ಬಹಳ ದೂರ ಹೋಯ್ತು. ಇವತ್ತು ಇವ್ರಿಗೆ ಆಫೀಷಿಯಲ್ ಆಗಿ ವಿರೋಧ ಪಕ್ಷದ ನಾಯಕನೇ ಇಲ್ಲ. ಇವತ್ತು ನಾವು ಸಂಖ್ಯಾಗಣಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕ ಆಗ್ಲಿಕ್ಕೆ ಕೂಡ ಇವತ್ತು ಕಾಂಗ್ರೆಸ್ಸಿಗೆ ಇಲ್ಲ. ಇವತ್ತು ಕೊಡಬೇಕನ್ನುವಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಅದು ಬಿಟ್ಟು ಇವತ್ತು ವಿರೋಧ ಪಕ್ಷ ನಾಯಕಲ್ಲ. ಹೀಗಾಗಿ ಇವ್ರ ಸ್ಪಷ್ಟತೆ ಇದೆ, ಯಾವುದೇ ಕಾರಣಕ್ಕೂ ಕೇಂದ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಬರುವುದಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅವ್ರು ಮನವರಿಕೆ ಆಗಿದೆ. ಹೀಗಾಗಿ ಇವತ್ತು ಪ್ರಾದೇಶಿಕ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಮಾಡತಕ್ಕಂಥ ಪರಿಸ್ಥಿತಿ. ಮಹೇಶ್ ತೆಂಗಿನಕೆ ಅವರೇ, ಎರಡು ವಿಷಯ ಆಯ್ತಾ? ಒಂದು, ನೀವು ವಿರೋಧ ಪಕ್ಷದ ನಾಯಕ ಅಂತ ಹೇಳಿ ನೀವೇ ಆಹ್ವಾನ ಕೊಟ್ಟಿದ್ದೀರಾ ಅಂತ, ಅದೇನು ಅಂತ ಐವನ್ ಅವ್ರು ಹೇಳ್ತಾರೆ, ಪ್ರಶ್ನೆ ಬೇರೆ. ಇನ್ನೂ ಒಂದು ವಿಷಯ, ಅರೆ ಇಂಡಿಯಾ ಬಗ್ಗೆ ನಿಮ್ಗೆ ಯಾಕಪ್ಪ ಅಷ್ಟೊಂದು ಚಿಂತೆ? ಇಂಡಿಯಾನಲ್ಲೂ ಎನ್ ಡಿ ಎ 3 ಅಕ್ಷರಗಳು ಇದೆಯಲ್ಲ, ಅಲ್ಲಿ ಅಲ್ಲಿರೋಂಥ ಪಕ್ಷಗಳನ್ನು ನಿಮ್ಮ ಜೊತೆ ಯಾರು ಮೈತ್ರಿ ಮಾಡ್ಕೊಂಡಿಲ್ಲ ಹೇಳಿ ಪ್ರಮುಖರಲ್ಲಿ? ಟಿ ಎಮ್ ಸಿ ವಾಸ್ ವಿತ್ ಯು, ಡಿ ಎಂ ಕೆ ದೇವ್ ಬಿನ್ ವಿತ್ ಯು, ಆರ್ ಜೆ ಡಿ ಎಸ್, ಜೆ ಡಿ ಯು ಅಫ್ಕೋರ್ಸ್. ಹೀಗೆ ಇಂಡಿಯಾನಲ್ಲೂ ಎನ್ ಡಿ ಎ ಇದೆ ಅಂತ ನಾನು ಹೇಳ್ತಿರೋದು. ಇನ್ನು ವಿರೋಧ ಪಕ್ಷದ ನಾಯಕದ ಬಗ್ಗೆ ನೀವು ಮಾತಾಡೋದು. ಈಗ ವಿರೋಧ ಪಕ್ಷದ ನಾಯಕದ ಬಗ್ಗೆ, ನಮಗೆ ಕೇಂದ್ರದಲ್ಲಿ ವಿರೋಧ ಪಕ್ಷ ನಾಯಕ ಇಲ್ಲದಿದ್ದರೂ ಕೂಡ, ಅಧಿಕೃತವಾದಂತಹ ಸ್ಥಾನ ನಮಗೆ ಇಲ್ಲದಿದ್ರು ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಫ್ಲೋರ್ ಆಫ್ ದ ಫ್ಲೋರ್ ಲೀಡರ್ ಆಗಿ ಬಹುಶಃ ಇಯರ್ಸ್ ಫಾಟ್ ಆಸ್ ಅಗೇನ್ಸ್ಟ್ ಬಿಜೆಪಿ ಲೈಕ್ ಎನಿಥಿಂಗ್. ಅದಕ್ಕೋಸ್ಕರ ಅವರನ್ನ ಸೋಲಿಸಲಿಕ್ಕೆ ಸನ್ಮಾನ್ಯ ಮೋದಿ ಅವರು ಪಣ ತೊಟ್ಟು ಅವರೆಲ್ಲ ಶಕ್ತಿಗಳನ್ನು ಪ್ರಯೋಗ ಮಾಡಿ ಸೋಲಿಸಿದಂತ ಅದು ಚರಿತ್ರೆ ಇದೆ. ಆದರೆ ನೀವು 64-66 ಜನ ಎಂ ಎಲ್ ಎ ಪಡೆದುಕೊಂಡು ಭಾರತ ದೇಶದ ಚರಿತ್ರೆಯಲ್ಲಿಯೇ ಒಂದು ವಿರೋಧ ಪಕ್ಷ ಇಲ್ಲದೆ ಒಂದು ಸದನದ ಕಲಾಪವನ್ನು ನಡೆಸಿದಿರಲ್ವಾ, ನಾನು ಏನು ಅನ್ಬೇಕು? ಅಂದ್ರೆ ಎಷ್ಟು ಗುಂಪುಗಾರಿಕೆ ಇದೆ, ಅಂದ್ರೆ ಎಷ್ಟು ಡಿವಿಷನ್ ಇದೆ?
ಟೆಕ್ನಿಕಲಿ ಅವ್ರು ಕ್ವಾಲಿಫೈ ಆಗಿರ್ಲಿಲ್ಲ, ಅವ್ರು ಮಾಡಿಲ್ಲ ನೋಡಿ, ನೀವು ಕ್ವಾಲಿಫೈ ಆದ್ರೆ ನೀವು ಮಾಡಿಲ್ಲ ಅಂತಾರವರು. ಇಲ್ಲ ಬಯಸ್ ತೆಗಿನ್ ಕೇಳ ಒಂದ್ ನಿಮಿಷ, ಬಿ ವಿ ಶಿವಶಂಕರ್ ಅವರು ಕೇಳ್ತೀನಿ, ಪಾರ್ಟ್ ಆಫ್ ದಿ ಅವರ್ ಸ್ಟ್ರಾಟಜಿ, ಅದ್ರಲ್ಲಿ ಏನು ನೀವು ಬಹಳ ತಲೆ ಕೆಡಿಸ್ಕೊಳ್ಳೋಂತದಿಲ್ಲ. 66 ಜನನು ಕ್ಯಾಪಬಲ್ ಇರತಕ್ಕಂತವ್ರು ಎಲ್ಲರೂ ಕೂಡ ಇದ್ದು ಇವತ್ತು ನಡೀತಾ ಇದೆ, ಸದನ ನಡೀತಾ ಇದೆ, ಏನೋ ಎಲ್ಲರೂ ಮಾತಾಡ್ತಾ ಇದ್ದಾರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಪ್ರೊಸೀಜರ್ ಪಾರ್ಲಿಮೆಂಟರಿ ಪ್ರೊಸೀಜರ್, ಒಂದು ರಾಜ್ಯಕ್ಕೆ ಒಬ್ಬ ವಿರೋಧ ಪಕ್ಷ ನಾಯಕನೇ ಇಲ್ಲ, ಮತ್ತೆ ನೀವು ನಮ್ಮ ಬಗ್ಗೆ ಹೇಳ್ತಿರಲ್ಲ. ನೋಡಿ ಸರ್, ಒಂದ್ ಸೆಕೆಂಡ್ ಸರ್, ಶಿವಶಂಕರ್ ಅವ್ರು ಬಹಳ ಸಹನೆಯಿಂದ ಕಾಯ್ತಿದ್ದಾರೆ, ರತ್ನ ಮೇಡಮ್ ಹತ್ರ ಮಾತಾಡಿಸ್ಬೇಕು. ಮಹೇಶ್ ತೆಂಗಿನ್ಕೆ ಅವರೇ, ಒಂದ್ ನಿಮಿಷ. ಶಿವಶಂಕರ್ ಅವರೇ, ಇವತ್ತು ನಾಮಕರಣ ಮುಗೀತು, ನೆಕ್ಸ್ಟ್ ಈಗ ನಾಯಕನ ಒಂದು ಅಪಾಯಿಂಟ್ಮೆಂಟ್ ಆಗಬೇಕು. ಅದು ಯಾವ ಪಕ್ಷದ ನಾಯಕ ಆಗ್ತಾನೆ ಆ ಪಕ್ಷಕ್ಕೆ ಇಂಡಿಯಾ ಮೈತ್ರಿಕೂಟದಲ್ಲಿ ಮೇಲ್ಗೈ ಸಿಕ್ಬಿಡುತ್ತಾ? ಈಗ ಫಾರ್ ಎಕ್ಸಾಂಪಲ್, ನಿತೀಶ್ ಕುಮಾರ್ ಅನ್ ಮಾಡಿದ್ರೆ ಜೆ ಡಿ ಯುಗೆ ಮೇಲ್ಗೈ, ಮಮತಾ ಬ್ಯಾನರ್ಜಿನ ಮಾಡಿದ್ರೆ ಟಿ ಎಂ ಸಿಗೆ ಮೇಲ್ಗೈ, ಹಂಗ ಅನ್ಕೋಬಹುದಾ ನಾವು ಅಂತ? ಶಿವಶಂಕರ್ ಸರ್ ಪ್ಲೀಸ್. ಇಲ್ಲಿ ಏನಂತಂದ್ರೆ, ಒಂದು ಬಹಳ ಮುಖ್ಯವಾಗಿ ಇವರು ಈ ಹೊಸ ಮೈತ್ರಿಕೂಟಕ್ಕೆ ಯು ಪಿ ಅಲ್ಲ, ಇದು ಹೊಸ ಹೆಸರು ಅಂದ್ರೆ ಇಂಡಿಯಾ ಅಂತ ಇಟ್ಕೊಂಡಿದ್ದಾರೆ, ಅದು ವಿವಾದಾತ್ಮಕ ಆಗ್ಬಹುದು, ಅದು ಬೇರೆ ವಿಚಾರ. ಆ ಹೊಸ ಹೆಸರು ಇಟ್ಟಿದ್ದೇನೆ, ಕಾಂಗ್ರೆಸ್ ಒಂದು ರಾಜ್ಯ ಸೂತ್ರವನ್ನ ಅನುಸರಿಸಿದೆ ಅನ್ನೋದಕ್ಕೆ ಒಂದು ನಿಚ್ಚಳವಾದಂತಹ ಸಂಕೇತ, ಇಂಡಿಕೇಶನ್. ಯಾಕಿದು ಅಂದ್ರೆ, ಇಟ್ಸ್ ಆಲ್ ಅಬೌಟ್ ನಂಬರ್ಸ್. ಈಗ ಈ ಕಾಂಗ್ರೆಸ್ ನವರು 150 ಹೆಚ್ಚು ಬಂತು ಅಂದ್ರೆ, ಒಂದು ವೇಳೆ ಅವಾಗ ಅವರು ಡ್ರೈವರ್ ಸೀಟ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಅವಾಗ ಇದು ಇದೇ ಮೈತ್ರಿಕೂಟ ಎನ್ಡಿಎ ಯು ಪಿ ಎ ಕೂಡ ಆಗಬಹುದು. ಆದ್ರೆ ಈಗ ಇದು ಕಾಂಗ್ರೆಸ್ ಇಸ್ ನಾಟ್ ಇನ್ ದಿ ಪೊಸಿಷನ್ ಟು ಡಿಕ್ಟೇಟ್ ಟರ್ಮ್ಸ್. ಪಾಯಿಂಟ್ ಯಾಕೆ ಅಂದ್ರೆ, ಅವರಿಗೆ ಒಂದು 10% ಕೂಡ ಪಾರ್ಲಿಮೆಂಟ್ ಏನು ಒಂದು ಸ್ಟ್ರೆಂತ್ 543 ಇದೆ, ಆದ್ರೆ 10% ಕೂಡ ಇವ್ರು ತಗೊಳಕ್ ಆಗಿಲ್ಲ, ಅದು ಸಕ್ಸೆಸಿವ್ ಸೆಕೆಂಡ್ ಟರ್ಮ್. ಅಲ್ಲ, ಜಸ್ಟ್ ಅಬೌಟ್ 10% ಇದೆ, ನಾವು ಲೀಡರ್ ಅಂತ ಹೇಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಕಾಂಗ್ರೆಸ್ ಇಲ್ಲ. ಸೊ ಹಾಗಾಗಿ ಅವರು ಒಂದು ರಾಜ್ಯಸೂತ್ರವನ್ನ ರಾಜ್ಯಸೂತ್ರಕ್ಕೆ ಒಪ್ಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ, ನಮ್ಗೊಂದು ವರ್ತಮಾನ ಏನ್ ಬಂದಿದೆ ಅಂದ್ರೆ, ಇವತ್ತು ನಡೆದಂತಹ ಮೀಟಿಂಗ್ ನಲ್ಲಿ ಇಂಟರ್ನಲ್ಲಿ ಖರ್ಗೆ ಅವರು ಹೇಳಿದ್ದಾರೆ, ನಮ್ಗೆ ನೈದರ್ ಇದು ಕಾಂಗ್ರೆಸ್ ನೈದರ್ ಇಂಟ್ರೆಸ್ಟೆಡ್ ಇನ್ ಪವರ್ ನಾರ್ ಇನ್ ಪ್ರೈಮ್ ಮಿನಿಸ್ಟರ್ ಪೊಸಿಷನ್ ಅಂತ. ಅಂದ್ರೆ ನಮ್ಗೆ ಪ್ರೈಮ್ ಮಿನಿಸ್ಟರ್ ಬೇಕಾಗಿಲ್ಲ ಅಥವಾ ಏನಂದ್ರೆ ಪವರ್ ಬೇಕಾಗಿಲ್ಲ ಅಂತ. ಯಾಕ ಮಾತು ಹೇಳ್ತಾರೆ ಅಂದ್ರೆ, ಆ ಮಾತು ಹೇಳದೆ ಕಾಂಗ್ರೆಸ್ಗೆ ಬೇರೆ ವಿಧಿ ಇಲ್ಲ. ಯಾಕೆಂತಂದ್ರೆ, ದೇ ಆರ್ ಇವಾಗ ಇರೋಂತ ನಂಬರ್ಸ್ ಇಟ್ಕೊಂಡು ಅವರು ಇದ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಇರುವಂತ ನಂಬರ್ ಈಗ ಮಮತಾ ಬ್ಯಾನರ್ಜಿ ಮತ್ತೆ ನಿತೀಶ್ ಕುಮಾರ್ ಅಥವಾ ಸ್ಟಾಲಿನ್ ಸೇರ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ ಬಂದ್ಬಿಡತ್ತೆ. ಸೊ ಹಾಗಾಗಿ ಅವ್ರದ್ದು ಏನಿದೆ ಅಂದ್ರೆ, ಇವಾಗ ಸದ್ಯಕ್ಕೆ ಲೇಟೆಸ್ಟ್ ಸ್ಟಿಚ್ ಅಪ್ ದಿ ಅಲೈಯನ್ಸ್, ಆಮೇಲೆ ನೋಡೋಣ ಅಂತ. ಮೋಸ್ಟ್ಲಿ ಪೋಸ್ಟ್ ಪೋಲ್ ಆಗೋರ್ಗು ಅಂದ್ರೆ, ಪೋಸ್ಟ್ ಪೋಲ್ ನಲ್ಲಿ ಬೇರೆ ಸಿನಾರಿಯೋ ಬರುತ್ತೆ ಡಿಪೆಂಡಿಂಗ್ ಆನ್ ದಿ ನಂಬರ್ಸ್. ಅಂದ್ರೆ ಇವಾಗ ಎಲೆಕ್ಷನ್ಸ್ ಗೆ ಹೋಗೋಕೆ ಬೇಕಾದಂತಹ ಸ್ಟ್ರಾಟಜಿಗೋಸ್ಕರ ಇದು ಅಲೈಯನ್ಸ್. ಈಗ ಅದು ಇದು ಅಲ್ಲಿ ಸೀಟ್ ಶೇರಿಂಗು ಇದೆಲ್ಲ ಬರುತ್ತೆ. ನಾಯಕತ್ವದ ಪ್ರಶ್ನೆ ಯಾವಾಗ ಬರಬಹುದು ಅಂತಂದ್ರೆ, ಪೋಸ್ಟ್ ಪೋಲ್ ಅದು ಇಟ್ ಆಲ್ ಅದನ್ನೇ ಅವ್ರು ಮಾತಾಡ್ಕೊಂಡಿರೋದಕ್ಕೆ ಸಾಧ್ಯತೆ ಇದೆ. ಈಗ ನಾವ್ ಯಾಕೆ ಇಷ್ಟೆಲ್ಲ ಮಾತಾಡ್ಬೇಕು, ನೀವೆಷ್ಟು ನಂಬರ್ಸ್ ತಗೊಂಡ್ಬರ್ತೀರ, ನಾವೆಷ್ಟು ನಂಬರ್ಸ್ ತಗೊಂಡ್ಬರ್ತೀವಿ ನೋಡೋಣ. ಎಲ್ಲರೂ ಒಟ್ಟಿಗೆ ಇವಾಗ ಇರೋದು ಒಂದು ಕಾಮನ್ ಗೋಲ್ ಟು ಏನು ಸ್ಟಾಪ್ ದಿ ಮಾರ್ಚ್ ಆಫ್ ಬಿಜೆಪಿ, ಅದನ್ನ ಮಾಡೋಣ. ಈಗ ನಮ್ಗೆ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರುತ್ತೆ, 150 ಬಂತು ಅಂದ್ರೆ ಅವರು ನೇತೃತ್ವದ ಅಥವಾ ಒಂದು ನಾಯಕತ್ವದ ಪೊಸಿಷನ್ ಗೆ ಬರುವಂತ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಈ ಮಿಕ್ಕಂತಹ ಪಾರ್ಟ್ನರ್ಸ್ ಹೇಳಿದಂತಹ ಮಾತನ್ನ ಕೇಳುವಂತ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಅವ್ರು ಬರ್ತಾರೆ. ಅದನ್ನೇ ಇವಾಗ ಅವರು ಆ ಕಾಂಪ್ರಮೈಸ್ಗೆನೆ ಆ ಒಂದು ರಾಜಿಗೋಸ್ಕರನೇ ಇವತ್ತು ಅವ್ರು ಒಪ್ಕೊಂಡ್ರು ಸರ್. ಅಲ್ಲಿಗೆ ಬಿಜೆಪಿ ಇಲ್ಲಿವರೆಗೂ ಕಾಂಗ್ರೆಸ್ ಮೇಲೆ ನಿರಂತರವಾಗಿ ಮಾಡ್ತಿರುವಂತ ಒಂದು ದಾಳಿ ಅಂದ್ರೆ ಪರಿವಾರವಾದ ವಂಶವಾದ ರಾಜಕಾರಣ, ಕುಟುಂಬ ರಾಜಕಾರಣ ಅಂತ ಹೇಳ್ಕೊಂಡು ಇಲ್ಲಿ ನೋಡಿದ್ರೆ ಪಕ್ಷ ಆದ್ಮೇಲೆ ಪಕ್ಷ ಅದೇ ರೀತಿಯ ಹಿನ್ನೆಲೆಯನ್ನು ಹೊಂದಿದೆ. ಟಿ ಎಂ ಸಿನಲ್ಲಿ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ, ಇಲ್ಲಿ ಡಿ ಎಂ ಕೆ ನಲ್ಲಿ ಸ್ಟಾಲಿನ್, ಕರುಣಾನಿಧಿ ಕುಟುಂಬ, ಅದಕ್ಕೆ ಶಿವಸೇನೆಯಲ್ಲಿ ಉದ್ದವ್ ಕೂಡ. ಇವಾಗ ನೋಡಿ, ಇವರೆಲ್ಲರೂ ಕೂಡ ಅಮಾಮ್ಯ ಸಬ್ ನಂಗಾಹೆ ಅಂತ ಹೇಳ್ತಾರಲ್ಲ, ಎಲ್ರೂ ಗಾಜಿನ ಮನೆಯನ್ನೆಲ್ಲ ಇರೋದು. ಈಗ ಬಿಜೆಪಿನವರು ಇವಾಗ ಎನ್ ಡಿ ಎ ಅಂದ ತಕ್ಷಣ, ಈಗ ಜೆ ಡಿ ಎಸ್ ಅಕಸ್ಮಾತ್ ಎನ್ ಡಿ ಎಗೆ ಹೋದ್ರೆ ಅವ್ರೇನ್ ಹೇಳ್ತಾರೆ? ಈಗ ನಮ್ಮಲ್ಲಿ ಜೆ ಡಿ ಎಸ್ ಇವತ್ತಿನ ಕಾಂಗ್ರೆಸ್ ಮೀಟಿಂಗ್ಗೆ ಬಂದಿಲ್ಲ, ಅಂದ್ರೆ ಇಂಡಿಯಾ ಮೀಟಿಂಗ್ಗೆ ಬಂದಿಲ್ಲ, ಅಂದ್ರೆ ಎನ್ ಡಿ ಎ ಮೀಟಿಂಗ್ ಕೂಡ ಹೋಗಿಲ್ಲ. ಆದ್ರೆ ಒಂದು ಆಸಕ್ತಿ ಏನಂತ ತೋರಿಸ್ತಾ ಇದ್ದಾರೆ, ಏನಂತಂದ್ರೆ ನಾವು ವಿ ಆರ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ಎನ್ ಡಿ ಎ ಅಂತ. ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ನಾವು ಸಿದ್ಧವಿದ್ದೀವಿ, ಆದ್ರೆ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಬಾರ್ಗೇನು ನಡೀತಾ ಇದೆ, ಯಾವುದೋ ಒಂದು ನೆಗೋಸಿಯೇಷನ್ ನಡೀತಾ ಇದೆ, ಅದಕ್ಕೋಸ್ಕರನೇ ಇವತ್ತಿನ ಮೀಟಿಂಗ್ ಅವರು ಹೋಗಿಲ್ಲ.
ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಸ್ಪೆಕ್ಯುಲೇಷನ್ ಏನಿದೆ ಅಂದ್ರೆ ಬಿಜೆಪಿನವರು ಇವಾಗ ಏನೋ ಪ್ರತಿಪಕ್ಷದ ನಾಯಕನ ಬಗ್ಗೆ ಡಿಬೇಟ್ ನಡೆಯುತ್ತಲ್ಲ ಮಹೇಶ್ ತೆಂಗಿನಕಾಯಿ ಅವರು ಮತ್ತೆ ಐವಾನ್ ಡಿಸೋಜಾ ಅವ್ರ ಮಧ್ಯದಲ್ಲಿ ಬಿಜೆಪಿ ಯಾಕೆ ಈ ಡಿಸಿಷನ್ ನ ತಡೆ ಹಿಡಿದಿದೆ ಅಂದ್ರೆ ಅದು ಜಂಟಿ ಏನದು ಸಂಸದೀಯ ಪಕ್ಷಗಳನ್ನ ಮಾಡ್ಕೊಂಡು ಅಂದ್ರೆ ಜಾಯಿಂಟ್ ಲೆಜಿಸ್ಲೇಚರ್ ಪಾರ್ಟಿ ಮಾಡ್ಕೊಂಡು ಆಮೇಲೆ ಅದನ್ನ ಅದಕ್ಕೊಂದು ಕಾಮನ್ ಲೀಡರ್ ನ ಮಾಡೋಣ ಅನ್ನುವಂತ ಒಂದು ಇದು ನಡೀತಾ ಇದೆ. ಅದಕ್ಕೋಸ್ಕರ ನೆಗೋಸಿಯೇಷನ್ ನಡೀತಾ ಇರೋದ್ರಿಂದ JDS ಆಗ್ಲಿ ಬಿಜೆಪಿ ಆಗ್ಲಿ ಇದು ಬಹಿರಂಗವಾಗಿ ಅವರ ಹೇಳಿಕೆ ಅಥವಾ ಅವರ ಒಂದು ಸ್ಟ್ಯಾಂಡ್ ಮೂಲಕ ಬಂದಿಲ್ಲ ಅಂತ. ಹಾಗಾಗಿ ಇಲ್ಲಿ ಏನಂತಂದ್ರೆ ಅಕಸ್ಮಾತ್ ಅವ್ರು JDS ನವರು NDAಗೆ ಹೋದ್ರು ಅಂತ ಅನ್ಕೊಳ್ಳಿ, ಈ ಪರಿವಾರವಾದ ಎಲ್ಲ ಹೋಗುತ್ತೆ ಅಲ್ಲಿ. ಕರೆಕ್ಟ್, JDS ಬಂದು ಪರಿವಾರವಾದ ಅಥವಾ ಏನು ಕುಟುಂಬ ರಾಜಕಾರಣಕ್ಕೆ ಇರುವಂತ ಒಂದು ಪಾರ್ಟಿ ಅದಾದ್ರೆ ಅದ್ರ ಕುಟುಂಬ ರಾಜ ಅವ್ರ ಸಮರ್ಥನೆ ಇದೆ ನೋಡ್ರಿ. ಕುಟುಂಬ ಅನ್ನೋದು ನಿಮ್ಮ ದೃಷ್ಟಿನಲ್ಲಿ, ಈಗ ನಮ್ಮ ದೃಷ್ಟಿನಲ್ಲಿ ಏನಂತಂದ್ರೆ ಒಬ್ಬ ಅವನೊಬ್ಬ ಅಭ್ಯರ್ಥಿ, ಆ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಅನಿತಾ ಕುಮಾರಸ್ವಾಮಿ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಇದು ನಮ್ಮ ಪಕ್ಷದ ಅಭ್ಯರ್ಥಿ. ಪಕ್ಷದ ಅಭ್ಯರ್ಥಿಗೆ ನಾವು ಎಲೆಕ್ಷನ್ ನಿಲ್ಲಿಸ್ತೀವಿ, ಅದನ್ನ ಎಲೆಕ್ಟ್ ಮಾಡೋದು ಬಿಡೋದು ಏನು ಜನರದ್ ಬಿಟ್ಟಿದ್ದು. ಅವರು ಮತ ಹಾಕಿದ ತಕ್ಷಣ ಇಟ್ ಈಸ್ ಕ್ವಾಲಿಫೈಡ್, ನಾವೇನು ಹಿಂಬಾಗಿಲಿನಿಂದ ಬರ್ತಾ ಇಲ್ಲ. ಇದೆಲ್ಲ ಏನು ಕುಟುಂಬ ರಾಜಕಾರಣ ಅನ್ನೋದೆಲ್ಲ ಒಂದು ಜಸ್ಟ್ ಫಾರ್ ಆರ್ಗ್ಯುಮೆಂಟ್ ಸೇಕ್ ಅಂತ ಅವ್ರು ಹೇಳ್ತಾರೆ, ಅದು ಅವ್ರ ಸಮರ್ಥನೆ. ಆದ್ರೆ ನೀವ್ ಹೇಳಿದ್ರಲ್ಲ ಇವರೇನಂದ್ರೆ ಈಗ ಬಿಜೆಪಿನವರು ಕಾಂಗ್ರೆಸ್ ನ ಕುಟುಂಬ ರಾಜಕಾರಣದ ವಿಚಾರದಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂದ್ರೆ, ಈ JDS ಅಂತ ಪಾರ್ಟಿಗಳು ಈಗ ಇದೆ, ಫಾರ್ ಎಕ್ಸಾಂಪಲ್ ಇದೆ NDA ನಲ್ಲಿ DMK ಇರ್ಲಿಲ್ವಾ? ಕರೆಕ್ಟ್. ಆಮೇಲೆ ಇದೇ NDA ನಲ್ಲಿ ಮುಲಾಯಂ ಸಿಂಗ್ ಪಾರ್ಟಿ ಇರ್ಲಿಲ್ವಾ? ಸೊ ಇದೆಲ್ಲ ಪೊಲಿಟಿ, ಇಟ್ ಇಸ್ ಆಲ್ ಅಬೌಟ್ ಪೊಲಿಟಿಕಲ್ ಎಕ್ಸ್ಪೀಡಿಯನ್ಸಿ. ಆಮೇಲೆ ಇಲ್ಲ ತತ್ವ ಇನ್ನೋದು ಅದೆಲ್ಲ ಒಂದೊಂದು ಪಾರ್ಟಿಗೆ ಒಂದೊಂದು ತತ್ವ ಇದ್ದೇ ಇದೆ. ಆದ್ರೆ ಕೆಲವೊಂದು ರಾಜ್ಯಸೂತ್ರ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಈ ಇಂಥ ಒಂದು ಸಂದರ್ಭದಲ್ಲಿ. ಅದಕ್ಕೆ ನಾವು ನಿನ್ನೆ ಹೇಳಿದ್ದು ಇಟ್ ಈಸ್ ಯೂನಿಟಿ ಇನ್ ಡೈವರ್ಸಿಟಿ, ಅಂದ್ರೆ ತತ್ವಗಳ ವೈವಿಧ್ಯ, ರಾಜಕೀಯದ ಏಕತೆ, ಅಂದ್ರೆ ವೈವಿಧ್ಯತೆಯಲ್ಲಿ ಏಕತೆ. ಅದೇ ನಮ್ಮ ಇದು NDAಗೂ ಅಪ್ಲೈ ಆಗುತ್ತೆ. ಈಗ ಹುಟ್ಕೊಂಡಿಲ್ಲ ಶಿವಶಂಕರ್ ಸರ್, ಅನಾಲಿಟಿಕಲಿ ಅಲ್ಲ, ಮತ್ತೆ ಅನಾಲಿಟಿಕಲಿನೇ ನಾವು ಮಾತಾಡೋದಾದ್ರೆ, ರತ್ನಾ ಮೇಡಮ್ ಕಮಿಂಗ್ ಟು ಇನ್ 1 minute ಆಯ್ತಾ ಸರ್. ಈಗ ಇವ್ರು ಹೇಳ್ತಾರೆ ಭ್ರಷ್ಟಾಚಾರ ಅಂತ ಬಿಜೆಪಿ ಪದೇ ಪದೇ ಹೇಳ್ತಾರೆ, ಯಾವ ಪಕ್ಷ ಮತ್ತೆ ಯಾವ ನಾಯಕರನ್ನ ಆ ಆರೋಪವನ್ನ ಮಾಡಿರ್ತಾರೆ ಅವ್ರನ್ನೇ ಸೇರಿಸ್ಕೋತಾರೆ. ಈಗ ಕಾಂಗ್ರೆಸ್ ಆಗ್ಲಿ ಇನ್ನೊಂದು ಪಕ್ಷ ಆಗ್ಲಿ ಅವ್ರು ಹೇಳ್ತಾರೆ ನಾವು ಜಾತ್ಯತೀತ, ವಿ ಆರ್ ಸೆಕ್ಯುಲರ್ ಪಾರ್ಟಿ, ವಿ ಆರ್ ಸೆಕ್ಯುಲರ್ ಪಾರ್ಟಿ. ಅವತ್ತಿನ ದಿನ ಶಿವಸೇನೆಗೆ ಯಾವ್ಯಾವ ರೀತಿ ಟೀಕೆ ಮಾಡಿದ್ರು, ಇವತ್ತು ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿಲ್ವಾ? ಅಲ್ಲಿಗೆ ನೈತಿಕತೆಯ ಪ್ರಶ್ನೆ ಎಲ್ಲುಳಿತು? ಕ್ಯಾನ್ ಬಿಜೆಪಿ ಟಾಕ್ ಅಬೌಟ್ ಕರಪ್ಷನ್ ಇನ್ ದ ಫ್ಯೂಚರ್? ಶುಡ್ ದ ಕಾಂಗ್ರೆಸ್ ಸ್ಪೀಕ್ ಆನ್ ಸೆಕ್ಯುಲರಿಸಂ? ಇದು ರಾಜಕೀಯದಲ್ಲಿ ನೈತಿಕತೆ ಅನ್ನೋದು ಒಂದು ಲೆಕ್ಸಿಕನ್ನೇ ಇಲ್ಲ. ಈಗ ರಾಜಕೀಯ ಅನ್ನೋದೊಂದು ಅದು ಅನ್ನೋದಾದ್ರೆ ಆ ಡಿಕ್ಷನರಿ ನೈತಿಕತೆ ನೀತಿ ಅನ್ನೋದಿಲ್ಲ. ಇದೇನಿದ್ರು ನಾವೇನ್ ಹೇಳ್ಬೋದು ಅಂದ್ರೆ ನಿಮ್ಮ ನಿಲುವಿನ ಬದಲಾವಣೆ ಅಂತ ಟೀಕೆ ಮಾಡಬಹುದು. ಯಾಕೆಂದ್ರೆ ನೀತಿ ನಿಯತ್ತು ಅಂತ ಇಟ್ಕೊಂಡ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಡಿಸ್ಪರೇಟ್ ಆದಂತಹ ಒಂದು ತತ್ವಗಳಿರ್ತವೆ. ನಿಮ್ದೊಂದು ತತ್ವ, ನಂದೊಂದು ತತ್ವ, ನಾವಿಬ್ರು ಯಾವ್ದೋ ಒಂದು ಕಾಮನ್ ಗೋಲ್ ಅಂತ ಇಟ್ಕೊಂಡಾಗ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಇಟ್ಕೊಂಡಾಗ ಕೊಟ್ಟು ತಗೊಳ್ಳುವಂತ ಒಂದು ವ್ಯವಹಾರ ನಡೀಲೇಬೇಕಾಗುತ್ತೆ. ಅದು ರಾಜ್ಯಸೂತ್ರ ಅಂತ ಹೇಳಬಹುದು. ಅಥವಾ ಒಂದೇನಂತಂದ್ರೆ ಒಂದು ಕಾಮನ್ ಗ್ರೌಂಡ್ ಮೇಲೆ ನಾವು ಒಬ್ರಿಗೊಬ್ರು ಜೊತೆಲಿ ಸೇರಿದ್ದೀವಿ ಅಂತ ಆಗ್ಬಹುದು. ಆದ್ರೆ ಇಲ್ಲಿ ನೀತಿ ಅನ್ನುವಂತ ವಿಚಾರ ಬಂದ್ಬಿಟ್ರೆ ರಾಜಕೀಯ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಇಟ್ ಇಸ್ ನಾಟ್ ಅಬೌಟ್ ನೀತಿ, ಇಟ್ ಈಸ್ ಅಬೌಟ್ ಎಕ್ಸ್ಪೋಸಿಂಗ್ ದಿ ಅವೌಡ್ ಏನು ಐಡಿಯಾಲಜಿ. ನಮ್ದೊಂದು ಐಡಿಯಾಲಜಿ ಇದೆ, ನಿಮ್ದೊಂದು ಐಡಿಯಾಲಜಿ ಇದೆ. ಆದ್ರೆ ಆ ಐಡಿಯಾಲಜಿಯ ಒಂದು ನನ್ನ ಐಡಿಯಾಲಜಿ ನಾನ್ ಬಿಡೋದಿಲ್ಲ, ನಿನ್ನ ಐಡಿಯಾಲಜಿ ನೀನ್ ಬಿಡೋದಿಲ್ಲ. ಆದ್ರೆ ಒಂದು ಒಂದು ಕಾಮನ್ ಗೋಲ್ಗೋಸ್ಕರ ಒಂದು ರಾಜಿ ಮಾಡ್ಕೊಳ್ಳೋಣ ಅನ್ನುವಂಥದ್ದಿದೆ. ಅದನ್ನ ನೀವು ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದೀರಾ ಅನ್ನಿ. ಆದರೆ ಒಂದು ಮೈತ್ರಿಕೂಟ, ಒಂದು ಒಂದು ಪಕ್ಷ ಗೆದ್ದು ಸರ್ಕಾರ ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿ ಬಂದಾಗ ನಂಬರ್ಸ್ ಒಟ್ಟಾಗಿ ಆಗ್ಬೇಕಾಗುತ್ತೆ. ಇದು ಇಟ್ ಈಸ್ ಲೆಜಿಟಿಮೇಟ್, ನಾನು ಒಪ್ಪಿದೀನಿ. ಅರ್ಥಮೆಟಿಕಲಿ ಮ್ಯಾಥಮೆಟಿಕಲಿ ನಾವು ನೋಡಿದ್ರೆ ಗಣಿತ ಶಾಸ್ತ್ರದ ಮೂಲಕ ಈ ಮೈತ್ರಿ, ಇಂಡಿಯಾ ಮೈತ್ರಿ ಅಂತ ಏನಿದೆ, ಇದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ನಮಗೆ ಆನ್ ಪೇಪರ್ ಕಾಣುತ್ತೆ. ಚುನಾವಣೆ ಗೆಲ್ಲೋದು ಮಾತ್ರ ಗಣಿತ, ಅದಾದ್ಮೇಲೆ ಬೇಕಾಗಿರೋದು ಸರ್ಕಾರ ನಡೆಸಕ್ಕೆ, ದೇಶವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂತ ಕೆಮಿಸ್ಟ್ರಿ. ಬರೀ ಮ್ಯಾಥಮೆಟಿಕ್ಸ್ ಅಲ್ಲಿ ಆಗೋದಿಲ್ವಲ್ಲ. ಅಲ್ಲ, ಕೆಮಿಸ್ಟ್ರಿಗೆ ಅವ್ರು ಏನ್ ಅನ್ಕೊಳ್ತಾ ಇದಾರೆ, ಅದಕ್ಕೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ನಾವು ಮಾಡ್ಕೋತೀವಿ. ಈಗ ನೀವ್ ಹೇಳ್ತಾ ಇದ್ದು ಫಸ್ಟ್ ಆಫ್ ಆಲ್ ನಿಮ್ಗೆ ಗಣಿತ ಬೇಕೇ ಬೇಕು. ಗಣಿತ ಗೆದ್ದ ಮೇಲೆ, ಗಣಿತವನ್ನ ಸಂಪಾದನೆ ಮಾಡ್ಕೊಂಡ್ಮೇಲೆ ನಮ್ಗೆ ನೀವ್ ಹೇಳುವಂತ ಕೆಮಿಸ್ಟ್ರಿಯ ಪ್ರಾಬ್ಲಮ್ ನಾವ್ ಈ ತರ ಅಡ್ರೆಸ್ ಮಾಡ್ಕೊಳ್ತೀವಿ ಬೈ ಎವಾಲ್ವಿಂಗ್ ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ರೈಟ್. ಆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡು ನಾವು ಮಾಡ್ಕೊಳ್ತೀವಿ ಅಂತ. ಅದಕ್ಕೋಸ್ಕರನೇ ಜಾರ್ಜ್ ಫರ್ನಾಂಡಿಸ್ ಅಂತಹ ಒಬ್ಬ ಕ್ರಾಂತಿಕಾರಿ, ಅವ್ರ ಏನಂತಂದ್ರೆ ಸಮಾಜವಾದಿ, ವಾಜಪೇಯಿ ಗವರ್ನಮೆಂಟ್ ಅಲ್ಲಿ ಚೀಫ್ ಮಿನಿಸ್ಟರ್ ಮಿನಿಸ್ಟರ್ ಸಾರಿ ಮಿನಿಸ್ಟರ್ ಡಿಫೆನ್ಸ್ ಮಿನಿಸ್ಟರ್ ಆಗ್ತಾರೆ.
ಅಂದ್ರೆ ಇದೆಲ್ಲಿಂದ ಎಲ್ಲಿಗೆ ನೀವು ಚಾಕ್ ಅಂಡ್ ಚೀಸ್ ಅನ್ನೋ ತರ. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ತಾ ಇದ್ರಿ ಈಗ ಮುಸ್ಲಿಂ ಲೀಗ್ ಇವಾಗ ಇಂಡಿಯಾ ಮೈತ್ರಿಕೂಟದಲ್ಲಿ ಮುಸ್ಲಿಂ ಲೀಗು ಇದೆ, ಶಿವಸೇನೆನೂ ಇದೆ, ಏಕ್ ಜೊತೆ ಸೇರುತ್ತೆ. ಕರೆಕ್ಟ್, ಏಕ್ ಜೊತೆ ಸೇರುತ್ತೆ ಅಂದ್ರೆ ಒಂದು ಅದನ್ನ ಹೊರತಾದಂತ ಒಂದು ಕಾಮನ್ ಪಾಯಿಂಟ್ ಅನ್ನ ಇಟ್ಕೊಳ್ತಾರೆ, ಅದೇ ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ಅಂಡರ್ಸ್ಟ್ಯಾಂಡ್. ಆ ಕಾಮನ್ ಇಲ್ಲ ಅಂದ್ರೆ ಬೇರೆ ದಾರಿ ಇಲ್ಲ ಅವರಿಗೆ. ಸೊ ಹಾಗಾಗಿ ನಾವು ಟೀಕಿಸೋದಿಲ್ಲ ಅಂದ್ರೆ ನೀವು ಹೇಳ್ಬೋದು ಅದು ಏನಿದು ತತ್ವ ಇದು ಇಷ್ಟೇ ಈ ತರ ಇದೆಯಲ್ಲ, ಇದು ಸ್ಟ್ರೇಂಜ್ ಬೆಡ್ ಫೆಲೋಸ್ ಆರ್ ಗೆಟಿಂಗ್ ಟುಗೆದರ್ ಅಂತ ಅಂದ್ರೆ ಇಟ್ ಮೇ ಬಿ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಆಲ್ಸೋ. ಬಟ್ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಫಾರ್ ವಾಟ್ ಅಂತ ಅವ್ರು ಹೇಳೋದೇನಂತಂದ್ರೆ ಈಗ ನಮ್ಮ ಒಂದ್ ಇದ್ರಲ್ಲಿ ಒಂದ್ ಲೈಕ್ ಮೈಂಡೆಡ್ನೆಸ್ ಇದೆ, ಇಷ್ಟೆಲ್ಲ ವೈವಿಧ್ಯತೆ ಇದೆ. ಲೈಕ್ ಮೈಂಡೆಡ್ನೆಸ್ ಏನಂದ್ರೆ ಶಿವಶಂಕರ್ ಸರ್, ಮೋದಿನ ಅಧಿಕಾರದಿಂದ ಇಳಿಸಬೇಕು, ಬಿಜೆಪಿನ ಗೆಲ್ಲಿಕ್ಕೆ ಬಿಡಬಾರ್ದು. ವಿ ಶುಡ್ ನಾಟ್ ಲುಕ್ ಅಟ್ ಇಟ್ ಆಸ್ ಎನ್ಡಿಎ. ಎನ್ಡಿಎ ನಲ್ಲಿ ಪ್ರಭಾವಿ ಪಕ್ಷಗಳು ಅಂತ ಬಿಜೆಪಿನ ಬಿಟ್ರೆ ಇನ್ನೊಂದ್ ಎರಡ್ ಮೂರ್ ಇರ್ಬೋದು ಅಷ್ಟೇ. ಆದ್ರೆ ಇಲ್ಲಿ ಆ ಪ್ರಭಾವಿ ಪಕ್ಷಗಳ ಒಂದು ಸಾಲೆ ಇರೋದ್ರಿಂದ ದೇ ಆರ್ ಪ್ರಾಬಬ್ಲಿ ಹೋಪಿಂಗ್ ಫಾರ್ ಬೆಟರ್ ರಿಸಲ್ಟ್ಸ್. ಎಸ್, ಅದ ಅವ್ರಿಗೆ ಅವ್ರಿಗೆ ಅದೊಂದು ಅವಕಾಶ ಇದೆಯಲ್ಲ ಕಾನೂನು ಅಂದ್ರೆ ಅದನ್ನ ಇಲೆಜಿಟಿಮೇಟ್ ಅಲ್ಲ ಅದು. ಯಾಕೆ ಅಂತಂದ್ರೆ ಈಗ ಬಿಜೆಪಿ ಅಥವಾ ಮೋದಿ ಅನ್ನೋದು ಅವರ ಈ ಸಂವಿಧಾನ ಎರಡು ಮೈತ್ರಿಕೂಟಕ್ಕೆ ಸೇರ್ದೇ ಇರುವಂತ ಅವಕಾಶನು ಕೊಡುತ್ತೆ. ಆ ಲಿಸ್ಟ್ ಅಲ್ಲಿ ಆರ್ ಪಕ್ಷಗಳಿದೆ ಅಂದ್ರೆ ಗುರುತಿಸೋ ಅಂತ ನಮಗೆ ಗೊತ್ತಿರೋ ಅಂತ ಆರ್ ಪಕ್ಷಗಳು. ಅದರಲ್ಲಿ ಜೆ ಡಿ ಎಸ್ ಇದೆ, ನಮ್ಮ ರಾಜ್ಯದ ಜೆ ಡಿ ಎಸ್. ಅದಲ್ಲದೆ ಬಿಜು ಜನತಾ ದಳ ಒಡಿಶಾ, ವೈಎಸ್ಆರ್ ಸಿಪಿ ಆಂಧ್ರ, ಟಿಡಿಪಿ ಇದೆ, ಬಿ ಎಸ್ ಪಿ ಇದೆ, ಶಿರೋಮಣಿ ಅಕಾಲಿ. ಅಲ್ಲಿಗೆ ರತ್ನಾ ಮೇಡಮ್ ಈಗ ಜೆ ಡಿ ಎಸ್ ಸೇರ್ಲಿಲ್ಲ ಅಂತ ಅನ್ಕೋಬೇಕಾ ಅಥವಾ ಜೆ ಡಿ ಎಸ್ ನ ಸೇರಿಸ್ಕೊಳ್ಲಿಲ್ಲ ಅಂತ ಅನ್ಬೇಕಾ? ನೀವು ಒಬ್ಬರೇ ಇಲ್ಲ ದೇಶದಲ್ಲಿ, ಇನ್ನೂ ಐದು ಪಕ್ಷ ಇದೆ ನಿಮ್ಮನ್ನು ಬಿಟ್ಟು. ನಾನು ಅದಕ್ಕೆ ಕೇಳಿದೆ, ಪ್ಲೀಸ್. ನಮಗೆ ನಮ್ಮ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಯಾವುದು ಆಹ್ವಾನ ಬಂದಿಲ್ಲ ಇನ್ನು. ಸ್ಟಿಲ್ ಅಂದ್ರೆ ನೀವು ಬೇಕಾಗಿಲ್ಲ ಅಂತ? ಹಾಗೇನಿಲ್ಲ. ನಾವು ನಮ್ಮ ಸಿದ್ಧಾಂತಗಳ ಬಗ್ಗೆ ಆಗ್ಲಿ ಇನ್ನೊಂದ್ರ ಬಗ್ಗೆ ಆಗ್ಲಿ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ, ಎಲ್ಲ ಪರಿಶೀಲನೆ ಮಾಡಿ. ಎಲ್ಲಿ ಉಳಿತು? ನೀವು ಜಾತ್ಯತೀತ ಜನತಾ ದಳ ಅಂತ ನೀವು ಹೆಸರಲ್ಲಿ ಇಟ್ಕೊಂಡಿದ್ದೀರಿ, ಬಿಜೆಪಿ ಜೊತೆ ಹೋದ್ರೆ ನಿಮ್ಮ ಜಾತ್ಯತೀತತೆ ಬಗ್ಗೆ ಪ್ರಶ್ನೆ ಬಂದ್ಬಿಡುತ್ತಾ? ದೇಶದ ಒಂದು ಪರಿಸ್ಥಿತಿ ಹೇಗ್ ಬಂದಿದೆ ಅಂದ್ರೆ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ಅನುಗುಣವಾಗಿ ರಾಜ್ಯ ರಾಜಕಾರಣದಲ್ಲಿ ಇದು ದೇಶದ ರಾಜಕಾರಣದಲ್ಲಿ ಜೊತೆಗೆ ಸೇರ್ಲೇಬೇಕಾಗಿದೆ. ರಾಷ್ಟ್ರೀಯ ಪಕ್ಷಗಳ ಜೊತೆ ಸೇರ್ಲೇಬೇಕು ಎಲ್ಲಾ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು. ಆ ನಿಟ್ಟಿನಲ್ಲಿ ಒಂದು ನಮ್ಮ ದೇಶಕ್ಕೆ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲ ಪರಿಶೀಲಿಸಿ ಚರ್ಚೆಗೆ ಕೂತ್ಕೊಂಡು ತೀರ್ಮಾನ ತಗೊಳ್ತಾ ಇದೀವಿ. ನಾವು ಕುಮಾರಸ್ವಾಮಿಯವ್ರಿಗಾಗ್ಲಿ ಆಕ್ಚುಲಿ ಬಿಜೆಪಿ ಅವ್ರ ಜೊತೆಗೆ ಹೋಗಿ ಒಂದು ಮನ್ಸಿದ್ರು, ದೇವೇಗೌಡರಿಗೆ ಬಿಜೆಪಿ ಜೊತೆ ಹೋಗಿ ಮನ್ಸಿಲ್ಲ. ಆದ್ರೂ ನಮ್ಮ ಪಕ್ಷದ ಅಳಿವು ಉಳಿವು ಪ್ಲಸ್ ನಮ್ಮ ಕಾರ್ಯಕರ್ತರ ಅಳಿವು ಉಳಿವು ಎಲ್ಲ ನಮ್ಮ ಪಕ್ಷದ ಅಸ್ತಿತ್ವವನ್ನು ಸಹ ನಾವು ನೋಡ್ಕೋಬೇಕಾಗತ್ತಲ್ವಾ. ಇದರಿಂದ ನೋಡಿ 2000 ಅಲ್ಲ ನಿಮ್ಮ ಅಳಿವು ಉಳಿವು ಅಂದ್ರಲ್ಲ ಮೇಡಮ್, ಅಲ್ಲಿಗೆ ನೀವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಕೆಟ್ರಿ ಅಂತ ಒಂದ್ಸಲ ಹೋಗಿ ಕೆಟ್ಟಿದೀವಲ್ಲ ಅಲ್ವಾ, ಒಂದ್ಸಲ ಹೋಗಿ ಆಮೇಲೆ ಹೋದಾಗ್ಲೂ ಲೋಕಸಭೆ ಚುನಾವಣೆ ಎದುರಿಸಿದ್ರಲ್ಲ, ಹೇಳಿ ಮತ್ತೆ ಏನಾಯ್ತು ಹೇಳಿ ಅಲ್ವಾ. ಅದಕ್ಕೋಸ್ಕರ ನಮ್ಮ ಪಕ್ಷದಲ್ಲಿ ತೀರ್ಮಾನ ತಗೊಳ್ತಾ ಇದ್ದಾರೆ, ಆದ್ರೂ ಲೀಗಲ್ ಆಗಿ ನಾವು ಯಾವ್ದು ಇನ್ನು ತೀರ್ಮಾನಕ್ಕೆ ಬಂದಿಲ್ಲ. ಈಗ ಪ್ರಶ್ನೆ ಏನಕ್ಕೆ ಆ ಉದಾಹರಣೆ ಏನಕ್ಕೆ ತಂದೆ ಅಂದ್ರೆ ರತ್ನಾ ಮೇಡಮ್ ನೋಡಿ, ಈಗ ಮೈತ್ರಿಕೂಟ ಅಂತ ಇಂಡಿಯಾ ಅಂತ ಮೈತ್ರಿಕೂಟ ಏನ್ ಮಾಡ್ಕೊಂಡಿದ್ದಾರೆ, ಇವರ ಅಧೀನದಲ್ಲಿ ಅಥವಾ ಇವರ ಸುಪರ್ದಿಯಲ್ಲಿ 11 ರಾಜ್ಯಗಳಿದೆ. ಅಂದ್ರೆ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ರೆ ನಾವು ಲೋಕಸಭೆನಲ್ಲೂ ಸೀಟ್ಗಳನ್ನ ಹೆಚ್ಚಾಗಿ ಗೆಲ್ಲಬಹುದು ಅನ್ನೋ ಆ ಒಂದು ವ್ಯಾಖ್ಯಾನವನ್ನ, ಆ ಒಂದು ಅಭಿಪ್ರಾಯ ನೀವು ಒಪ್ತೀರಾ? ಯಾಕೆ ಒಪ್ಪಬಾರ್ದು ಅಂತ ನಾನು ಹೇಳ್ಬಹುದು ಮೇಡಮ್. ಇಲ್ಲಿ ನೀವು ಅಧಿಕಾರದಲ್ಲಿ ಇದ್ರೆ ಸಮ್ಮಿಶ್ರ ಸರ್ಕಾರ ನೀವಿಬ್ರು ಇದ್ರಿ, ಹೌದು, ಆದ್ರೆ ನೀವು ಗೆದ್ದಿದ್ ನೀವ್ ಒಂದ್ ಸೀಟು ಅವ್ರ ಒಂದ್ ಸೀಟು ಏನಾಯ್ತು ಅದನ್ನ ನಾನು ಕೇಳಿದ್ರು. ಅವಾಗ ಒಂದ್ಸಲ ಮಹಾಘಟಬಂಧನ್ ನಡೀತು, ಅದ ಎಲ್ಲಿವರೆಗೂ ಸಕ್ಸಸ್ ಆಯ್ತು? ಎಲ್ಲಾ ಕೈ ಎತ್ತಿದ್ರು, ಮೊನ್ನೆ ಕೈ ಎತ್ಬಿಟ್ಟು ಹೊರಟೋದ್ರು, ಏನಾಯ್ತಲ್ವಾ, ಸಕ್ಸಸ್ ಆಗ್ಲಿಲ್ಲ ಅದು. ಇವಾಗ ಇಲ್ಲೇ ಹೇಳ್ತೀನಿ ಕೇಳಿ, ಯೂನಿಟಿ ಇನ್ ಡೈವರ್ಸಿಟಿ. ಮಹಾರಾಷ್ಟ್ರದಲ್ಲಿ ಇದೇ ತರದ ಒಂದು ರಾಜ್ಯ ಮಟ್ಟದ ಮಹಾ ವಿಕಾಸ್ ಅಗಾಡಿ ಅಂತ ಮಾಡಿ ಅದನ್ನ ಒಂದು ತಕ್ಕ ಪ್ರಮಾಣದ ಯಶಸ್ಸನ್ನು ಕಂಡ್ರಲ್ಲ ಮೇಡಮ್, ಅಂಟಿಲ್ ಏಕನಾಥ್ ಶಿಂಧೆ ಅವ್ರು ಹೊರಗೆ ಬರೋವರೆಗೂ. ಒಂದು ಫಾರ್ ಎಕ್ಸಾಂಪಲ್ ನಮ್ಮ ರಾಜ್ಯದ ಪರವಾಗಿ ತಗೊಂಡು ಇವ್ರು ಅಷ್ಟೊಂದು ಇದಾದ್ರೆ, ಛತ್ತೀಸ್ಗಢದಿಂದ ಇವ್ರು ಅಕ್ಕಿ ತರ್ಲಿಕ್ಕೆ ಆಗ್ಲಿಲ್ಲ. ಇವ್ರ ಹೇಳ್ತಾರೆ ನಾವು ಯಾವ ಗ್ಯಾರಂಟಿ, ಇವ್ರೇನ್ ಹೇಳ್ತಾರೆ ಕರ್ನಾಟಕದ ಗ್ಯಾರಂಟಿಗಳನ್ನ ಫುಲ್ಲು ಕ್ಲಿಯರ್ ಮಾಡಿಬಿಟ್ರೆ ನಾವು ಲೋಕಸಭೆಯಲ್ಲಿ ಗೆದ್ದು ಬಿಡಬಹುದು ಅನ್ನೋ ಒಂದು ಭ್ರಮೆನಲ್ಲಿ ಇದಾರೆ. ಬಟ್ ದೇ ಆರ್ ಗೋಯಿಂಗ್ ಟು ಫೇಲ್ ಇನ್ ದಟ್ ಡೆಫಿನೆಟ್ಲಿ. ಈ ಗ್ಯಾರಂಟಿಗಳು ಜಾರಿ ಮಾಡಿದ್ದಾರೆ, ಈಗ ಸದ್ಯಕ್ಕೆ ಲೋಕಸಭಾ ಎಲೆಕ್ಷನ್ ವರ್ಗೂ ಇರುತ್ತೆ, ಎಲ್ಲರೂ ಇದರಿಂದ ವಂಚಿತರಾಗ್ತಾರೆ. ಅಲ್ಲ ಮೇಡಮ್, ಲೋಕಸಭೆ ಚುನಾವಣೆವರೆಗೂ ಇದ್ರೆ ಸಾಕಲ್ಲ, ಇವ್ರಿಗೆ ಏನ್ ಬೇಕಂತ ಸಿಕ್ಬಿಡ್ತು. ಅದಾದ್ಮೇಲೆ ಜನಗಳಿಗೆ ಗೊತ್ತಾಗುತ್ತೆ ನಾವ್ ಯಾಕೆ ತಪ್ಪು ಮಾಡಿದ್ವಿ, ಮತದಾರರು ಇದನ್ನ
ತಿಳ್ಕೋಬೇಕಾಗಿತ್ತು ಅವರು ಅಲ್ಲ ತಪ್ಪು ಮಾಡಿದ್ರು 4 ವರ್ಷ ಸುಮ್ಮನೆ ಇವರು ಅಧಿಕಾರದಲ್ಲಿ ಇರಲೇಬೇಕು ಜನ ಸುಮ್ಮನೆ ಇರಲೇಬೇಕು 135 ಸೀಟು ಇವಾಗ ಲೋಕಸಭಾ ಎಲೆಕ್ಷನ್ ಅಲ್ಲಿ ಗೊತ್ತಾದ್ಮ ಅದಕ್ಕೆ ಹೇಳೋದು ಫ್ಯೂಚರ್ ಲೋಕ ಅಟ್ ಲೀಸ್ಟ್ ಲೋಕಸಭಾ ಎಲೆಕ್ಷನ್ ಅಲ್ಲಿ ನೀವು ತಿಳ್ಕೊಳ್ಳಿ ಈ ಗ್ಯಾರಂಟಿಗಳಿಗೆ ಹೆಂಗೆ ಷರತ್ತುಗಳನ್ನ ಅನ್ವಯಿಸ್ತಾ ಇದ್ದಾರೆ ಕಂಡೀಷನ್ಸ್ ಇದು ಮಾಡ್ತಾ ಇದ್ದಾರೆ ಯೋಚನೆ ಮಾಡಬೇಕಲ್ವಾ ಅದನ್ನೆಲ್ಲ ಯಾರಾದರೂ ಒಬ್ರು ವಿಪಕ್ಷ ನಾಯಕರು ಸ್ಟ್ರಾಂಗ್ ಆಗಿದ್ರೆ ನಮ್ಮ ಕೇಂದ್ರದಲ್ಲಿ ಬೆಲೆ ಏರಿಕೆ ಬಗ್ಗೆ ಮಾತಾಡಬಹುದಾಗಿತ್ತಲ್ಲ ಇವತ್ತು ಯಾಕೆ ಇವ್ರು ಹೇಳಿದ್ರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಮಾತಾಡ್ತಾರೆ ಅಂತ ಯಾಕೆ ಮಾತಾಡಲ್ಲ ಯಾಕೆ ಮಾತಾಡ್ತಾ ಇಲ್ಲ ಕಾಮನ್ ಪೀಪಲ್ ಪ್ರಾಬ್ಲಮ್ಸ್ ಯಾಕೆ ಸಾಲ್ವ್ ಮಾಡ್ತಾ ಇಲ್ಲ ಪೆಟ್ರೋಲ್ ಡೀಸೆಲ್ ಎಷ್ಟು ಏರಿಕೆ ಆಗಿದೆ ಅದರ ಬಗ್ಗೆ ಮಾತಾಡ್ತಾರ ಒಂದ್ ದಿನ ಎರಡು ದಿನ ಸ್ಟ್ರೈಕ್ ಮಾಡ್ತಾರೆ ಸೈಲೆಂಟ್ ಹೆಂಗ್ ಮಾತಾಡೋದು ಮೇಡಮ್ ಈಗ ರಾಜಸ್ಥಾನದಲ್ಲಿ ಹೈಯೆಸ್ಟ್ ಇರೋದು ಇಡೀ ದೇಶದಲ್ಲಿ ಪೆಟ್ರೋಲ್ ಹೆಂಗ್ ಮಾತಾಡೋದು ಕಾಂಗ್ರೆಸ್ ಅವರು ಸರ್ ಇಲ್ಲಿ ಕೇಳಿ ಕಾಮ್ ಇವಾಗ ಇಲ್ಲಿ ಕೇಳಿ ಉಚಿತ ಶಿಕ್ಷಣ ಮೇಡಮ್ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲೇ ಹೈಯೆಸ್ಟ್ ಇರೋದು ಪೆಟ್ರೋಲ್ ರೇಟ್ ಹೆಂಗ್ ಮಾತಾಡ್ತಾರೆ ಕಾಂಗ್ರೆಸ್ ಅವರು ಅದನ್ನೇ ನಾನು ಹೇಳ್ತಾ ಇರೋದು ಅವರು ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ಅಟ್ಲೀಸ್ಟ್ ಪೆಟ್ರೋಲ್ ಬಗ್ಗೆ ಬಿಡಿ ಸರ್ ಬೆಲೆ ಏರಿಕೆ ಬಗ್ಗೆ ಆದ್ರೂ ಮಾತಾಡಬಹುದಾಗಿತ್ತಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇದೆ ಮಾತಾಡಬಹುದಾಗಿತ್ತಲ್ಲ ಪೆಟ್ರೋಲ್ ಏರಿಕೆ ಆದ್ರೆ ಎಲ್ಲ ಏರಿಕೆ ನೋಡಿ ರಾಜ್ಯದಲ್ಲಿ 48 ರೈತರ ಆತ್ಮಹತ್ಯೆ ಆಗಿದೆ ಅದರ ಮೇಲೆ ಇವು ಮಹಾಗಠಬಂಧನ್ ಕಟ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಿ ಅದ್ ಬಿಟ್ಬಿಟ್ಟು ಮಹಾಗಠಬಂಧನ್ ಬೇಕಾ ಸರ್ ಇಸ್ ದಿಸ್ ನೆಸೆಸರಿ ಇಲ್ಲಿ ಅಧಿಕಾರ ನಿಮಗ್ ಮಾತ್ರ ನಿಮ್ ಪಕ್ಷದ ಹಿತಾಸಕ್ತಿ ಬೇಕು ಅವ್ರು ಮಾತ್ರ ಜನಸೇವೆ ಮಾಡ್ಕೊಂಡು ತ್ಯಾಗ ಮಾಡ್ಕೊಂಡೇ ಇರಬೇಕು ಅಂದ್ರೆ ಜನಸೇವೆ ಮಾಡ್ತಾ ಇದ್ದಾರೆ ಆರ್ ಯು ಥಿಂಕಿಂಗ್ ದೇ ಆರ್ ಡೂಯಿಂಗ್ ಸೋಷಿಯಲ್ ವರ್ಕ್ ದೇಶ ಸೇವೆ ಮಾಡ್ತಾ ಇದ್ದಾರೆ ಅವರು ನೀವು ತಿಳ್ಕೊಂಡಿದ್ದೀರಾ ಅದು ನೀವೇ ಹೇಳ್ತಾ ಇರೋದು ನಾವು ಹೇಳ್ತಾ ಇಲ್ಲ ಅಲ್ಲ ನಾನು ಹೇಳಲಿಲ್ಲ ಮೇಡಮ್ ನಾನು ಕೇಳಿದೆ ನಾನು ನಿಮ್ಮ ಎಕ್ಸ್‌ಪೆಕ್ಟೇಷನ್ ಹಂಗಿದೆ ಅಂತ ಕೇಳಿದೆ ನಾನು ಅಲ್ಲ ನೀವು ಹೇಳಿದ್ರೆ ನಿಮ್ಮ ಪಕ್ಷದ ಅಳಿವು ಉಳಿವು ನೋಡ್ತೀವಿ ಆಮೇಲೆ ನಿರ್ಧಾರ ಮಾಡ್ತೀವಿ ಐವನ್ ಡಿಸೂಸ ಅವರು ಅವರ ಪಕ್ಷದ ಅಳಿವು ಉಳಿವು ನೋಡ್ತಾರೆ ಅದಾದ್ಮೇಲೆ ನಿರ್ಧಾರ ಮಾಡೋದು ಅವರು ಗೆದ್ದಿದ್ದೇ ಗ್ಯಾರಂಟಿಯಿಂದ ಹೇಗೆ ಫಾಲ್ಸ್ ಕಾರ್ಡ್ಗಳು ಕೊಟ್ಟು 42 ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೆದ್ರು ಇದೇ ತರನೇ ಮಹಾಗಠಬಂಧನಲ್ಲೂ ಆಗುತ್ತೆ ಮಹಾಗಠಬಂಧನಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ನೋಡಿದೀರಾ ಯಾರು ಅದು ನಾಯಕತ್ವದ ಆಯ್ಕೆಯಲ್ಲಿ ಪ್ರಾಬ್ಲಮ್ ಬರುತ್ತೆ ಇವರಿಗೆ ಅಲ್ಲ ನೆಕ್ಸ್ಟ್ ಅಲ್ಲ ಈಗ ಒಂದು ಬ್ರೇಕ್ ಹೋಗ್ ಬಂದು ಮುಂದಿನ ಸವಾಲ್ಗಳ ಬಗ್ಗೆ ಮಾತಾಡ್ತೀನಿ ಮೇಡಮ್ ಅಲ್ಲ ಮುಂದಿನ ಸವಾಲ್ಗಳ ಬಗ್ಗೆ ಮಾತಾಡ್ತೀನಿ ಅಷ್ಟು ನಾಯಕತ್ವದ ಆಯ್ಕೆ ಹೌದು ನಾಯಕತ್ವ ಯಾರಿಗೆ ಕೊಡ್ತೀರಿ ಅಂದ್ರೆ ಇಲ್ಲಿ ಎರಡು ತರ ನಾಯಕತ್ವ ಮೇಡಮ್ ಒಂದು ವ್ಯಕ್ತಿ ನಾಯಕತ್ವ ಇನ್ನೊಂದು ಪಕ್ಷ ನಾಯಕತ್ವ ಹೌದು ಇದನ್ನ ಆಯ್ಕೆ ಮಾಡಬೇಕು ನೀವು ಜೆಡಿಯು ಇಂದ ವ್ಯಕ್ತಿ ನಾಯಕತ್ವ ತಂದು ಪಕ್ಷ ನಾಯಕತ್ವ ಕಾಂಗ್ರೆಸ್ ಕೊಡ್ತೀನಿ ಅಂದ್ರೆ ಆಗುತ್ತಾ ಸರ್ ಇನಿಷಿಯೇಟ್ ಮಾಡಿದ್ದೀ ಯಾರು ನಿತೀಶ್ ಜೆಡಿಯು ಅಲ್ವಾ ಅಲ್ವಾ ಅದನ್ನ ನಾನು ಹೇಳಿದ್ದು ವಿಲ್ ಹಿ ಲೀವ್ ಅವರು ಬಿಡ್ತಾರಾ ಕ್ಯಾನ್ ಹಿ ನಾಟ್ ಅವರಿಗೆ ರಾಷ್ಟ್ರ ಮಟ್ಟದ ಸಂಘಟನಾ ಸಾಮರ್ಥ್ಯ ಇದೆಯಾ ಅವರಿಗೆ ಇಲ್ವಲ್ಲ ಯಾರಿಗೆ ಇರೋದು ಇವರಿಗೆ ಅಲ್ವಾ ಇರೋದು ಇಲ್ಲದೆ ಹೋದ್ರು ಇನಿಷಿಯೇಟ್ ಮಾಡಿದ್ದೀ ಯಾರು ಶಿವಶಂಕರ್ ಅವರು ಅವಾಗಲೇ ಹೇಳಿದ್ರಲ್ಲ ಮೇಡಮ್ ಈ ಮೈತ್ರಿ ಕೂಟದ ಒಂದು ನಿಯಮ ಪ್ರಮುಖ ನಿಯಮ ಪಾಲನೆ ಮಾಡಲೇಬೇಕಾದಂತ ನಿಯಮ ಅಂದ್ರೆ ಕೊಟ್ಟು ತಗೊಳ್ಳೋ ಅಂತದ್ದು ಎಷ್ಟು ಕೊಟ್ರಿ ಅಲ್ಲ ಹೌ ಮಚ್ ಯು ಗಿವ್ ಅಂಡ್ ಹೌ ಮಚ್ ಯು ಟೇಕ್ ಇಸ್ ಅನ್ ಅದರ್ ಸ್ಟೋರಿ ಅಲ್ಲ ಇಸ್ ಅನ್ ಅದರ್ ಸ್ಟೋರಿ ಒಂದು ಮನೆಗೆ ಸಾವಿರಾರು ನಾಯಕರು ಆದ್ರೆ ಏನಾಗ್ತಾರೆ ಮನೆ ನಡಿ ಅಲ್ಲ ಮನೆಗೆ ಮೇನ್ ಲೀಡರ್ ಸುಮಾರು ಲೀಡರ್ ಆಗಳಿದ್ರೆ ಏನಾಗುತ್ತೆ ಅಷ್ಟೇ ಇದೆ ಅದೇ ತರ ಇದಾಗುತ್ತೆ ಅಲ್ಲ ನಾನು ಭವಿಷ್ಯ ನಾನು ನುಡಿಯೋದೇ ಇಲ್ಲ ಮೇಡಮ್ ಬಟ್ ನಿಮ್ಮ ಮಾತನ್ನು ನಾನು ತಡೆಯೋದಿಲ್ಲ ಈಗ ಬ್ರೇಕ್ ಆದ್ಮೇಲೆ ನಾವು ಚರ್ಚೆ ಮಾಡೋಣ ಈ ಇಂಡಿಯಾ ಮೈತ್ರಿಕೂಟದ ಮುಂದಿರುವಂತ ಮುಂದಿನ ಸವಾಲು ಎನ್ ಡಿ ಎ ಮುಂದಿರುವಂತ ಸವಾಲು ಎನ್ ಡಿ ಎ ಸಡನ್ ಆಗಿ ಐವನ್ ಅವ್ರು ಹೇಳ್ದಂಗೆ ಇಲ್ಲಿವರೆಗೂ ಇಲ್ಲದೆ ಇದ್ದಂತ ಎನ್ ಡಿ ಎ ಬಗ್ಗೆ ಚರ್ಚೆ ಸಡನ್ ಆಗಿ ಯಾಕೆ ಬಂತು ಒಂದು ಭಾಗ ಇನ್ನು ಇವತ್ತು ಮಮತಾ ಬ್ಯಾನರ್ಜಿ ಅವರು ಉದ್ಧವ್ ಠಾಕ್ರೆ ಅವರು ಅವರ ಭಾಷಣದ ವೇಳೆ ಕೊಟ್ಟಂತ ಒಂದು ಹೇಳಿಕೆ ಅದರ ಅರ್ಥಗಳೇ 16 ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ ಟು ದ ಪಾಯಿಂಟ್ ವೆಲ್ಕಮ್ ಬ್ಯಾಕ್ ಮಹೇಶ್ವರೇ ನಾನು ನಿನ್ನೆನು ಚರ್ಚೆ ಮಾಡಬೇಕಾದ್ರೆ ಬೇರೆ ಆಯಾಮದಲ್ಲಿ ಇದೇ ವಿಷಯದ ಚರ್ಚೆ ನಡೀತು ನಾನು ಅವಾಗ ಕೇಳಿದೆ ಸರ್ ಇಲ್ಲಿ ಪ್ರಾದೇಶಿಕ ಆದ್ಯತೆ ವರ್ಸಸ್ ರಾಷ್ಟ್ರೀಯ ಅನಿವಾರ್ಯತೆ ಬಗ್ಗೆ ಒಂದು ನಡುವೆ ಒಂದು ಪೈಪೋಟಿ ನಡೆದೋಗುತ್ತಾ ಪ್ರಾದೇಶಿಕ ಆದ್ಯತೆ ಹೇಗಿರುತ್ತೆ ಯಾಕಿರಬಾರ್ದು ಅಂದರೆ ಇಲ್ಲಿ ನೋಡಿ ಇಲ್ಲಿ ಉದ್ಧವ್ ಠಾಕ್ರೆ ಅವರು ಭಾಷಣ ಕೊಡ್ತಾರೆ ಅವ್ರು ಏನು ಹೇಳಿದ್ರು ಭಾಷಣದ ಕಡೆಯಲ್ಲಿ ಅದು ಅವ್ರಿಗೆ ರೂಢಿ ಅನ್ನಿ ಅಭ್ಯಾಸ ಅನ್ನಿ ಅದೇನಾದರೂ ಅನ್ನಿ ಆದರೆ ಪ್ರಾದೇಶಿಕ ಆದ್ಯತೆ ಅನ್ನೋದು ಹೇಗಿರುತ್ತೆ ಉದ್ಧವ್ ಠಾಕ್ರೆ ಅವರ ಒಂದು ಚಿಕ್ಕ ಹೇಳಿಕೆ ಕ್ವಿಕ್ ಹಾಕಿದ್ದು ಮೀಟಿಂಗ್ ಹಮ್ ಮುಂಬೈ ಮೇ ಕರೆಂಗೆ ಸಬ್ಕೋ ಧನ್ಯವಾದ ದೇನಾ ಚಾಹತಾ ಹೂ ಜೈ ಹಿಂದ್ ಜೈ ಮಹಾರಾಷ್ಟ್ರ ಜೈ ಹಿಂದ್ ಜೈ ಮಹಾರಾಷ್ಟ್ರ ಜೈ ಹಿಂದ್ ಜೈ ಮಹಾರಾಷ್ಟ್ರ ಅಗ್ಲಿ ಮೀಟಿಂಗ್ ಹಮ್ ಮುಂಬೈ ಮೇ ಕರೆಂಗೆ ಸಬ್ಕೋ ಧನ್ಯವಾದ ಅವರು ಜಯ ಹಿಂದ್ ಜಯ ಮಹಾರಾಷ್ಟ್ರ ಅಂತ ಹೇಳ್ತಿರೋದು ಕರ್ನಾಟಕದಲ್ಲಿ ನಿಂತು ಆಯ್ತಾ ತೊಂದರೆ ಇಲ್ಲ ನಾವೆಲ್ಲರೂ ಹಿಂದ್ ದೇಶದ ನಾವು ಎಲ್ಲರೂ ನಾವು ಸದಸ್ಯ ರಾಜ್ಯಗಳಿದ್ದೀವಿ ದಟ್ಸ್ ಫೈನ್ ಆದರೆ ಒಬ್ಬ ನಾಯಕ ತನ್ನ ರಾಜ್ಯಕ್ಕೇನೆ ಆದ್ಯತೆಯನ್ನು ಬಯಸ್ತಾನೆ ಈ ಎಲ್ಲ ಆದ್ಯತೆ ಬೇಡಿಕೆಗಳ ನಡುವೆ ಐವನ್ ಸರ್ ಟಿ ಎಂ ಸಿ ಬೆಂಗಾಲಿಗೆ ಬೇಕು ಡಿ ಎಂ ಕೆಗೆ ತಮಿಳ್ನಾಡು ಬೇಕು ಆರ್ ಜೆ ಡಿ ಜೆ ಡಿ ಅವ್ರಿಗೆ ಬಿಹಾರ್ ಬೇಕು ಸಿ ಪಿ ಎಮ್ಗೆ ಕೇರಳ ಬೇಕು ನಿಮಗೆ ಕರ್ನಾಟಕ ಬೇಕು ಸದ್ಯಕ್ಕೆ ಬಹುಶಃ ಮುಂದಿನ ದಿನಗಳಲ್ಲಿ ನಿಮಗೆ ಮಧ್ಯಪ್ರದೇಶದಲ್ಲಿ ನೀವು ಗೆದ್ರೆ ಮಧ್ಯಪ್ರದೇಶ ಬೇಕಾಗ್ತದೆ ರಾಜಸ್ಥಾನ ಉಳಿಸ್ಕೊಂಡ್ರೆ ಅದು ಬೇಕಾಗ್ತದೆ ಆದ್ಯತೆ ವರ್ಸಸ್ ಅನಿವಾರ್ಯತೆ ಮತ್ತೆ ಕೇಳ್ತೀನಿ ಸಿ ಒಕ್ಕೂಟ ವ್ಯವಸ್ಥೆಯಲ್ಲಿ
ಎಲ್ಲ ರಾಜ್ಯಗಳನ್ನು ಒಟ್ಟು ಸೇರಿಸಿ ಆಡಳಿತ ಮಾಡುವುದೇ ಕೇಂದ್ರ ಸರ್ಕಾರದ ಪ್ರಮುಖವಾದಕ್ಕಿಂತ ಸಾಧನೆ. ಈಗ ಯಾವುದೇ ರೀಜನಲ್ ಪಾರ್ಟೀಸ್ಗಳು, ಈಗ ತಮಿಳ್ನಾಡಿಗೆ ಹೋದರೆ ಅಲ್ಲಿ ಬೇರೆ, ಕರ್ನಾಟಕಕ್ಕೆ ಬಂದರೆ ನ್ಯಾಷನಲ್ ಪಾರ್ಟಿ ಇದೆ. ರೀಜನಲ್ ಪಾರ್ಟೀಸ್ಗಳು ಡೆವಲಪ್ ಮಾಡಲಿಕ್ಕೆ ನಾವು ಆವಾಗವಾಗ ಅಲ್ಲಿ ಅಲ್ಲಿ ಲೀಡರ್ಸ್ಗಳು ಎಮರ್ಜ್ ಆಗ್ತವೆ. ಆದರೆ ಬಿ ಜೆ ಪಿ ಏನು ಮಾಡಿತ್ತು ಅಂದರೆ, ಇವತ್ತು ಬಿ ಜೆ ಪಿಗೆ ಎನ್ ಡಿ ಎಗೆ ಇವತ್ತು ಹಾಕಿರ್ತಕ್ಕಂಥ ಸವಾಲು ಯಾವುದು ಅಂದರೆ, ಬಿ ಜೆ ಪಿ ರಾಜಕೀಯ ಈ ರೀಜನಲ್ ಪಾರ್ಟೀಸ್ ಯಾರಿದ್ದಾವೆ ಅವ್ರನ್ನೆಲ್ಲ ಒಡೆದಾಳ್ತಕ್ಕಂಥ ನೀತಿಯನ್ನು ಪ್ರಾರಂಭ ಮಾಡಿತ್ತು. ಅದು ಮಹಾರಾಷ್ಟ್ರ ಇರ್ಬೋದು, ಎನ್ ಸಿ ಪಿ ಇರ್ಬೋದು, ಯುವಸೇನಾ, ಬೇರೆ ಬೇರೆ ರಾಜ್ಯಗಳಲ್ಲಿ, ಇವನ್ನು ನಿಮ್ಮ ಗೋವಾದಲ್ಲಿ ಆ ರೀತಿ ಮಾಡಿತ್ತು. ಇದ್ದಂಥವ್ರನ್ನೆಲ್ಲ ಕಾಂಗ್ರೆಸ್ನವ್ರನ್ನ ತೆಗೆದುಕೊಂಡು ಆಚೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿತ್ತು. ಸೊ ಅನೇಕ ರಾಷ್ಟ್ರಗಳಲ್ಲಿ ಈ ರೀತಿಯ ಪ್ರಯತ್ನಗಳು ಮಾಡಿತ್ತು, ಕೊಂಡುಕೊಂಡು ಸರ್ಕಾರಗಳನ್ನು ರಚನೆ ಮಾಡುವಂತ. ಇವಾಗ ಮಧ್ಯಪ್ರದೇಶದಲ್ಲಿ ಎಲ್ಲಿ ಎಲ್ಲಿ ರೀಜನಲ್ ಪಾರ್ಟಿಗಳಿದ್ದಾವೆ ಅವ್ರನ್ನೆಲ್ಲ ಹೊಡೆದು ತನ್ನ ತಕ್ಕಿಗೆ ಸೇರಿಸಿ ತಾವು ಹೀರೋ ಆಗಬೇಕು ಅಂತ ನೋಡ್ಲಿಕ್ಕೆ ಹೋಯಿತು. ಅದರ ಪರಿಣಾಮವಾಗಿಯೇ ಇವತ್ತು ಈ ಒಂದು 26 ಪಕ್ಷಗಳು ಏನು ಜಾಯ್ನ್ ಆಗಿದ್ದಾವೆ. ಹಿಂದೆ ಇವರೆಲ್ಲ ಜೆ ಡಿ ಎನ್ ಡಿ ಎದಲ್ಲಿ ಇದ್ರು. ನೀವು ಹೇಳಿದ್ರಿ ಡಿ ಎಂ ಕೆ ಇತ್ತು, ಟಿ ಎಂ ಸಿ ಇತ್ತು, ಜನತಾಳ ಯು ಇತ್ತು, ಆಲ್ ದೀಸ್ ಪಾರ್ಟೀಸ್ ವೇರ್ ವಿತ್ ದಿ ಎನ್ ಡಿ ಎ ನೌ ಬಿ ಜೆ ಪಿ ನೌ ವೈ ದೇವ್ ಕಮ್ ಔಟ್ ಜಸ್ಟ್ ಬಿಕಾಸ್ ಟು ಸೇ ದಟ್ ದೇರ್ ಈಸ್ ಎ ಲೆಸನ್ ಫಾರ್ ನ್ಯಾಷನಲ್ ಪಾರ್ಟಿ ಆರ್ ದಿ ಸೆಂಟ್ರಲ್ ಪಾರ್ಟಿ. ಇವತ್ತು ಕರ್ನಾಟಕದೇ ತಗೊಳ್ಳಿ, ನಮಗೆ ಕೊಡಬೇಕಾಗಿದ್ದು ಅಕ್ಕಿ. ನಾವು ಕೇಳಿದೆವು, ನಾವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೇವೆ 5 kg + 5 kg ನಾವು ಕೊಡ್ತೀವಿ. ಅಕ್ಕಿ ಕೊಡಿ ಅಂದರೆ ಗೋಡನಲ್ಲಿ ಅಕ್ಕಿ ಕೊಳೆತಾ ಇದ್ರೂ ಕೂಡ ತವರು ಕೊಡ್ಲಿಕ್ಕೆ ರೆಡಿ ಇಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಏನು, ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ಅಕ್ಕಿಯನ್ನು ಮನೆಯಲ್ಲಿ ಏನು ನಿಮ್ಮದೇ ಹೊಲ ಇಲ್ಲ, ನಿಮ್ಮದೇ ಅಲ್ಲಿ ಉಳುಮೆ ಮಾಡುವುದಿಲ್ಲ. ಆದರೆ ನೀವು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ರೀಜನಲ್ ಅಥವಾ ಸ್ಟೇಟ್ಗಳ ಇಂಟ್ರೆಸ್ಟ್ಗಳನ್ನ ಮಹೇಶ್ ತೆಗಿನ್ಕೆ ಅವರ, ಹಾಗಾಗಿ ನಿಮ್ಮ ಈ ಪರಿಸ್ಥಿತಿ ಬಂದಿದೆ. ಪ್ರಶ್ನೆ ಮತ್ತೆ ಆರೋಪ ಏನ್ ಗೊತ್ತಾ ಮಹೇಶ್ ತೆಗಿನ್ಕೆ, ನೀವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಹೆಗಲ ಮೇಲೆ ನಿಂತು ಎತ್ತರವಾಗಿ ಕಾಣಿಸ್ಕೊಳ್ಳುವಂತ ಪಕ್ಷ. ಅವ್ರು ಹೆಗಲು ಕೊಡ್ಲಿಲ್ಲ ಅಂದ್ರೆ ಅದ್ರ ಮೇಲೆ ನೀವು ನಿಂತ್ಕೊಂಡು ಎತ್ತರವಾಗಿ ಕಾಣಿಸ್ಕೊಳ್ಳೋದಿಕ್ಕೆ ನೀವು ಮೈಯನ್ನೇ ಮುರಿದು ಬಿಡ್ತೀರಿ, ಒಂದು ಹೆಗಲನ್ನಾದ್ರೂ ತಗೊಂಡೋಗ್ಬಿಡ್ತೀರಿ ನೀವು ನಿಮ್ ಕಡೆಗೆ. ಆ ರೀತಿಯ ಒಂದು ಗ್ರಹಿಕೆ ಅಭಿಪ್ರಾಯ ಪ್ಲೀಸ್. ನಿಖಿಲ್ ಅವರೇ ನೋಡಿ, ನಿಖಿಲ್ ಅವರೇ ಈಗ ಐವನ್ ಡಿಸೋಜ್ ಅವರು ಒಂದು ಮಾತನ್ನು ಹೇಳಿದ್ರು, ನಾವು 5 + 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಅಂತೇಳಿ. ಮೊದಲು ಈ ಸುಳ್ಳನ್ನು ಹೇಳೋದನ್ನು ಬಂದ್ ಮಾಡಿಸ್ಬೇಕು ಫಸ್ಟ್ ಕಾಂಗ್ರೆಸ್ನವ್ರಿಗೆ. ಯಾಕಂದ್ರೆ ಇವ್ರು ಹೇಳಿದ್ದು ನಾವು 10 kg ಅಕ್ಕಿ ಕೊಡ್ತೀನಿ ಅಂತೇಳಿ. 10 kg ಅಂತಂದ್ರೆ 10 + 5 = 15 ಆಗುತ್ತೆ ಮ್ಯಾಥಮೆಟಿಕಲ್ ಪ್ರಕಾರ. ಇವ್ರು ಏನೋ ಕೆಮಿಸ್ಟ್ರಿ ಮಾಡಿ ಅದನ್ನು ಚೇಂಜ್ ಮಾಡಕ್ ಹೋದ್ರೆ ಅದು ಯಾವುದು ಕೂಡ ಒಪ್ಪಲ್ತಕ್ಕಂಥದ್ದು ಸಾಧ್ಯ ಇಲ್ಲ. ಇವತ್ತು ಕೇಂದ್ರದ ಮೇಲೆ ವಿನಾಕಾರಣ ಗೂಬೆ ಕುರಿಸುವಂತ ಕೆಲಸವನ್ನು ಮಾಡಿದಾರೆ. ಹಾಗಾದ್ರೆ ಇವ್ರು 10 kg ಅಕ್ಕಿ ಘೋಷಣೆ ಮಾಡೋ ಮುಂದೆ ಕೇಂದ್ರ ಸರ್ಕಾರ ಏನು ಕೇಳಿ ಮಾಡಿದ್ರೆ, ಇವರು ನಾವು 10 kg ನಾವು ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡ್ತೀವಿ ನೀವು 5 kg ಕೊಡ್ರಿ ಅಂತಂದು ಏನಾದರೂ ಹೇಳಿದ್ರೆ ಅದನ್ನ ಯಾವ ರೀತಿಯಾದಂಥ ಈ ರೀತಿಯಾದಂಥ ಚುಲ್ಲಕ್ಕೆ ಹೇಳಿಕೆಗಳನ್ನು ಕೊಡುವಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ಮೊದಲು ಬಂದ್ ಮಾಡಬೇಕು ಅನ್ನೋದನ್ನು ತಮ್ಮ ಮುಖಾಂತರ ಬಹಳ ಸ್ಪಷ್ಟ ಆಗೈತೆ. ಇವತ್ತು ಕೊಡ್ತಾ ಇರತಕ್ಕಂಥದ್ದು 5 kg ಕೇಂದ್ರ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 5 kg ಕೊಡ್ತಾ ಇದ್ದಾರೆ. 5 kg ಇವತ್ತು ಅದನ್ನು ಕೊಡೋಕ್ಕಾಗಿಲ್ಲ ಅಂತೇಳಿ ಇವತ್ತು ರೊಕ್ಕ ಹಣದ ರೂಪದಲ್ಲಿ ಹಾಕ್ತಾ ಇದ್ದಾರೆ. ಹಣದ ರೂಪದಲ್ಲಿ ಕೂಡ ಒಂದ್ಸಲ ಕೇಳ್ರಿ, ಒಂದ್ಸಲ 150 rupees ಇವತ್ತು ಹಾಕ್ತಾ ಇದ್ದಾರೆ. ಇವತ್ತು ಡಿ ಬಿ ಟಿ ಎನ್ನ ಮೊದಲೇ ಸನ್ಮಾನ್ಯ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಹೇಳಿದ್ರು, ಐವನ್ ಡಿಸೋಜ್ ಅವ್ರಿಗೆ ನೆನಪಿರ್ಬೋದು ನನಗನ್ಸೋ ಮಟ್ಟಿಗೆ, ನಾವು ಕೇಂದ್ರದಿಂದ 100 rupees ಹಾಕಿದ್ವಿ ಅಂತಂದ್ರೆ 18 rupees ಕೊನೆಯ ಕಟ್ಟಕಡೆ ಮನಸ್ಸಿಗೆ ಮುಟ್ತೈತೆ ಅಂತಕ್ಕಂಥದ್ದು ಹೇಳಿದ್ದು ಕಾಂಗ್ರೆಸ್ನ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು. ಆದರೆ ಇವತ್ತು 2014 ಪರಿವರ್ತನೆ ಯಾವ ರೀತಿ ಆಯಿತು ಅಂತಂದ್ರೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ದೇಶದಲ್ಲಿ ಬಹುದೊಡ್ಡದಾದಂಥ ಪರಿವರ್ತನೆ ತೆಗೆದುಕೊಂಡು ಬಂದರು. ಎಲ್ಲ ಬಡ ಕುಟುಂಬಗಳಿಗೆ ಕೂಡ ಬ್ಯಾಂಕಿನ ಅಕೌಂಟ್ ಅನ್ನು ತೆಗಿ ಅಂತ ಹೇಳಿದ ಇವರೇ ಹಾಸ್ಯಾಸ್ಪದ ಮಾಡ್ತಾ ಇದ್ರು. ಅದೇನಾಗುತ್ತೆ ಬ್ಯಾಂಕಿಗೆ ಅಕೌಂಟ್ ತೆಗೆದ್ರೆ ಏನ್ ಮಾಡ್ತೀರಿ? ಬನ್ನಿಪ್ಪ ಮೈತ್ರಿಗೆ ಬನ್ನಿ, ಮೈತ್ರಿಗೆ ಬನ್ನಿ ಪ್ಲೀಸ್. ಅಲ್ಲ ನೀವು ಹೇಳಿದ್ದೀರಿ, ನೋ ನೋ ಐ ಆಮ್ ನಾಟ್ ಡಿಬೇಟಿಂಗ್, ಐ ಆಮ್ ಜಸ್ಟ್ ಒನ್ ಮಿನಿಟ್ ನಿಖಿಲ್. ಇವತ್ತು ಅದೇ ಡಿಬಿಟ್ ನಾವೇನು ಅಕೌಂಟನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಕೌಂಟ್ ಮಾಡಿದ್ರು, ಅದೇ ಅಕೌಂಟ್ಗೆ ಇವತ್ತು ಡಿ ಬಿ ಟಿ ಮಾಡ್ತಕ್ಕಂಥ 170 rupees ಹಾಕುವಂಥ ಕೆಲಸ ಮಾಡ್ಯಾರ. ಅಂದರೆ ಮುಂದೆ ಬರುತ್ತೆ, ನಿಮ್ಮ ಪ್ರಶ್ನೆ ಇರುತ್ತೆ ಯಾವ ರೀತಿಯಾಗಿ ದೇಶದ ಪರಿವರ್ತನೆ ಆಯ್ತನ್ನಕ್ಕ, ಪರಿವರ್ತನೆಯ ಹಾದಿ ಇಲ್ಲಿಂದ ಪ್ರಾರಂಭ ಆಗಿದೆ 2014. ಎರಡನೇದು ನೀವು ಈಗ ಬರ್ತಕ್ಕಂಥ ಪಾಯಿಂಟು, ಇವತ್ತು ಬಹುತೇಕ ಇವತ್ತೇನು ಇವತ್ತು ಇವು ಹೊಸ ಘಟಬಂಧನವನ್ನು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ನಾನು ಆಗಲೇ ಹೇಳಿದೆ, ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅನ್ನೋ ಥರ ರೀತಿಯಲ್ಲಿ ಹೆಸರನ್ನು ಚೇಂಜ್ ಮಾಡ್ಕೊಂಡು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಮತೀಯ ಆಧಾರಿತ ಪಕ್ಷಗಳು, ಅಲ್ಲದೆ ಭಾಷಾ ಆಧಾರಿತ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಸಂಯುಕ್ತ ಆಶ್ರಯದಲ್ಲಿ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ನ ಹಿಂದಿನ ನಡಾವಳಿಗಳನ್ನು ನೀವು ನೋಡಿಕೊಂಡಾಗ, ಇವತ್ತು ದೇವೇಗೌಡರನ್ನ ಇಳಿಸಿದವ್ರು ಯಾರು? ಕಾಂಗ್ರೆಸ್ನ ಒಂದು ನೀತಿ ಇದೆ, ನೀವಾಗಲೇ ಹೇಳಿದ್ರಿ, 150 seats ಹೆಚ್ಚು ಕಮ್ಮಿ ಬಂದರೆ ಮುಂದವ್ರು ಯಾವ ರೀತಿ ಆಟ ಆಡ್ತಾರ ಅನ್ನೋಂಥದ್ದನ್ನು ಕೂಡ.
ಹಿಂದೆ ದೇವೇಗೌಡರನ್ನ ಈ ರಾಜ್ಯದ ದೇಶದ ಪ್ರಧಾನಮಂತ್ರಿಗಳಾದಿರತಕ್ಕಂಥ ಸಂದರ್ಭದಲ್ಲಿ ಇಳಿಸೋರು ಇದೇ ಕಾಂಗ್ರೆಸ್ನವರು. ಐ ಕೆ ಗುಜರಾಲ್ ಅವ್ರನ್ನ ಅಂದ್ರೆ ಇವ್ರದ್ದು ಟೈಮ್ ಬೌಂಡ್ ಫಿಕ್ಸ್ ಮಾಡ್ತಾರೆ, 10ರಿಂದ 11 ತಿಂಗಳಿಗೆ ಇಳಿಸಬೇಕು ಅನ್ನೋಂಥದ್ದನ್ನ ಐ ಕೆ ಗುಜರಾಲ್ ಅವ್ರನ್ನ ಕೂಡ ಇಳಿಸಿದ್ದು ಇದೇ ಕಾಂಗ್ರೆಸ್. ಚಂದ್ರಶೇಖರ್ ಅವ್ರನ್ನ ಇಳಿಸಿದ್ದು ಕೂಡ ಇದೇ ಕಾಂಗ್ರೆಸ್. ಕರ್ನಾಟಕದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಕೂಡ ಇಳಿಸಿರ್ತಕ್ಕಂಥದ್ದು ಅದು. ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಕೂಡ ನೀವು ಇಳಿಸಿದ್ರಿ, ಬದ್ಧತೆ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಬೊಮ್ಮಾಯಿರನ್ನ ಯಾವ್ದು ಕರ್ಕೊಂಡೋಗಿದ್ದು? ಅಲ್ಲ ಅಲ್ಲ, ಈಗ ಬಾಂಬೆಗೆ 17+3. ಹೀಗಾಗಿ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ರೀ ಒಂದ್ ಸೆಕೆಂಡ್, ಯಾವಾಗ್ಲೂ ಕೂಡ ಐವನ್ ಡಿಸೋಜ್ ಅವ್ರೆ ರೂಲಿಂಗ್ ಪಾರ್ಟಿಯಲ್ಲಿ ಅಪೋಸಿಷನ್ ಅಲ್ಲಿ ಇರ್ತಕ್ಕಂಥವ್ರು ರೂಲಿಂಗ್ ಪಾರ್ಟಿಗೆ ಹೋಗುವಂತಹ ಸಾಮ್ಯತೆ ಇರುತ್ತೆ. ಆದ್ರೆ ಫಸ್ಟ್ ಟೈಮ್ ಇಂದ ಕರ್ನಾಟಕ ಹಿಸ್ಟ್ರಿ ರೂಲಿಂಗ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರು ಅಪೋಸಿಷನ್ ಪಾರ್ಟಿಗೆ ಹೋಗುವಂತದ್ದು ಐತಲ್ಲ, ಇದಕ್ಕೆ ನಿಮ್ಗೆ ಬೇಜಾರ ಅನ್ಸಲ್ವಾ? ಇದಕ್ಕೆ ಇದು ಆಪರೇಷನ್ ಕಮಲ ರೂಲಿಂಗ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ದುಡ್ಡು ಇಲ್ಲ ನೋಡಿ ಕಾಂಗ್ರೆಸ್ನ ವೈಫಲ್ಯವನ್ನು ಮುಚ್ಚೋಣ ಕೊಟ್ಟಿದ್ರಿ ಕುಮಾರಸ್ವಾಮಿ ಊರಲ್ಲಿ ಇದ್ದದನ್ನು ನೋಡಿಕೊಂಡು ಗೋವಾದಲ್ಲಿ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ ಇಂಡೈರೆಕ್ಟ್ಲಿ, ಅದಕ್ಕೆ ಅನುಕೂಲ ಮಾಡಿಕೊಟ್ಟು ಕಾಂಗ್ರೆಸ್ ಅವರು. ಉಸಿ ಗ್ಯಾರಂಟಿ ಅಂತಾನೆ ಬಂದಿರೋದು ನೋಡ್ತಾ ಇರಿ. ಮಹೇಶ್ ಸಂಗಿಂಕಿ ಅವ್ರು ಹೇಳ್ಬಿಡಿ, ಮಹೇಶ್ ಸಂಗಿಂಕಿ ಅವರ ನಿಮ್ಮ ಮೇಲಿರೋ ಆರೋಪ ಯಾಕಪ್ಪ ನಿಮ್ಮ ಮೈತ್ರಿಕೂಟದಲ್ಲಿ ಪ್ರಭಾವಿ ಪ್ರಾದೇಶಿಕ ಪಕ್ಷಗಳು ಇಲ್ಲ ಅಂದ್ರೆ, ಯಾಕಂದ್ರೆ ಅವ್ರು ಎಲ್ರಿಗೂ ಬಿಜೆಪಿ ಕಂಡ್ರೆ ಭಯ, ಪಕ್ಷನೇ ಹೊಡೆದು ಬಿಡ್ತಾರೆ, ನಾಯಕರನ್ನೇ ಕಿಡ್ನಾಪು, ಈ ರೀತಿಯ ಒಂದು ಆತಂಕ. ಅದನ್ನೇ ಐವನ್ ಅವ್ರು ಹೇಳ್ತಾ ಇರೋದು ನೋಡಿ, ನಮ್ ಜೊತೆ ನೋಡಿ ಅವ್ರು ಹೇಳ್ತಾ ಇರೋದು ನಮ್ ಜೊತೆ ನೋಡಿ. ಯಾಕೆ ಬಂದಿದ್ದಾರೆ ಟಿ ಎಂ ಸಿ, ಯಾಕೆ ಬಂತು ಡಿ ಎಂ ಕೆ, ಯಾಕೆ ಬಂತು ಆಮ್ ಆದ್ಮಿ ಪಕ್ಷ, ಯಾಕಿದೆ ನೋಡಿ ನಿಖಿಲ್ ಅವರೇ, ಈ ಎಲ್ಲಾ ಪಕ್ಷಗಳು ಒಂದಿನ ಹಿಂದಿನ ಸಲ ನಮ್ ಕೂಡ ಇದ್ದಿರತಕ್ಕಂತ ಪಕ್ಷಗಳೇ ಇದ್ದು, ಇವತ್ತೇನೋ ಭಿನ್ನಾಭಿಪ್ರಾಯ ಇನ್ನೊಂದು ಬಂದಿದ್ದಕ್ಕೆ ಹೋಗಿರ್ಬೋದು. ಆದ್ರೆ ನಿಮ್ಗೆ ಗೊತ್ತಿರಲಿ, ಮೊನ್ನೆ ತಾನೇ ನಮ್ಮ ಹೌಸ್ ನಡೆದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು, ಈ ಕಡೆದವ್ರು ಆ ಕಡೆ ಬರ್ತಾರೆ, ಆ ಕಡೆದವ್ರು ಈ ಕಡೆ ಬರ್ತಾರೆ, ಏನಾದರೂ ಆಕೈತೆ ಅನ್ನೋಂತ. ಹಾಗಾದ್ರೆ ಇದನ್ನ ಉಲ್ಲೇಖ ಮಾಡ್ಬೇಕಾಗತ್ತಾ? ಇದನ್ನ ಇದು ಉಲ್ಲೇಖ ಮಾಡಕ್ ಸಾಧ್ಯ ಇದೆ? ಹಾಗಾದ್ರೆ ಈ ರೀತಿ ಆಗಿರ್ತಕ್ಕಂತ ಹೇಳಿಕೆಗಳನ್ನ ಕಾಂಗ್ರೆಸ್ ಕೊಡಿದನ್ನ ಫಸ್ಟ್ ನಿಲ್ಲಿಸಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ. ಬಿಜೆಪಿ ಮತ್ತೆ ಕಾಂಗ್ರೆಸ್ಸಿನ ಸ್ಥಾನಗಳನ್ನ ಹೋಲಿಕೆ ಮಾಡಬಹುದಾ? ಕ್ಯಾನ್ ವಿ ಕಂಪೇರ್ ದ ಪೊಸಿಷನ್ಸ್ ಆಫ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಇನ್ ರೆಸ್ಪೆಕ್ಟಿವ್ ಅಲಯನ್ಸಸ್? ನೋಡಿ, ಇವತ್ತು ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ನಂಬರ್ಗಳನ್ನ ನೋಡಿದಾಗ, ಕಾಂಗ್ರೆಸ್ನೇ ನಂಬರ್ಗಳನ್ನ ಅಪಾರ್ಟ್ ಫ್ರಮ್ ದಿ ನಮ್ಮ ಮಿತ್ರ ಪಕ್ಷಗಳನ್ನು ಬಿಟ್ಟು ಹೊರತು ನೋಡಿದಾಗೂ ಕೂಡ ಬಹಳ ದೊಡ್ಡದಾದಂತಹ ಅಜಗ ಜನ ಅಂತ ವ್ಯತ್ಯಾಸವನ್ನು ನಾವು ಕಾಣ್ತಿದ್ದೇವೆ. ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ 303 ಹೋಗಿದ್ರು, ಇವತ್ತು ಇವರು ಕಾಂಗ್ರೆಸ್ ಎಷ್ಟಿದೆ ಅಂತ ಗೊತ್ತಿದೆ, 50ಕ್ಕಿಂತ ಸೀಟ್ಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು. ಹೀಗಾಗಿ ಇದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದೊಡ್ಡ ಆತಂಕ. ಇವತ್ತು ಯಾವುದೇ ಕಾರಣಕ್ಕೂ ನಾವು ಈ ನಂಬರ್ ಗೇಮ್ನಲ್ಲಿ ನಾವು ಯಾವುದೇ ಕಾರಣಕ್ಕೂ ಮ್ಯಾಚ್ ಆಗಲ್ಲ, ಬರಲ್ಲ ಅನ್ನತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಈ ಅಲಯನ್ಸ್ಗಳನ್ನು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನೀವು ಉಲ್ಲೇಖ ಮಾಡಿದ್ರೆ, ಶಿವಶಂಕರ್ ಅವರು ಕೂಡ ಉಲ್ಲೇಖ ಮಾಡಿದರು, ವೆಸ್ಟ್ ಬೆಂಗಾಲ್ನಲ್ಲಿ ಇರತಕ್ಕಂಥ ಪರಿಸ್ಥಿತಿ ಯಾವ ರೀತಿ ಇದೆ ಇವತ್ತು, ಕಾಂಗ್ರೆಸ್ಸು ಮತ್ತು ಅಲ್ಲಿಯ ಮಮತಾ ಬ್ಯಾನರ್ಜಿ ಅವ್ರದ್ದು ಒಂದು ಕ್ಷಣನೂ ಕೂಡ ಹೋಲಿಕೆ ಆಗದ ರೀತಿಯಲ್ಲಿ ರಾಜ್ಯದಲ್ಲಿ ನಡೆದಿರತಕ್ಕಂಥ ಚುನಾವಣೆ ಆಗಲ್ಲ. ತಮಿಳುನಾಡಿನಲ್ಲಿ ನಾವು ನೋಡಿದ್ದೇವೆ, ಕೇರಳದಲ್ಲಿ ನೋಡಿದ್ದೇವೆ, ಎಲ್ಲ ರಾಜ್ಯಗಳಲ್ಲಿ ಚುನಾವಣೆಗಳು ನಡೆದಂಥ ಸಂದರ್ಭಕ್ಕೂ ಮತ್ತು ಕಾಂಗ್ರೆಸ್ಗೆ ಇರ್ತಕ್ಕಂಥ ಸ್ಥಿತಿಗೂ ಮತ್ತು ಈಗ ಮಾಡ್ತಕ್ಕಂಥ ಗಠಬಂಧನಕ್ಕೂ ಯಾವುದೇ ರೀತಿಯ ಸಾಮ್ಯತೆ ಇಲ್ಲ ಅನ್ನೋಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದಾಗುತ್ತೆ. ವೆಸ್ಟ್ ಬೆಂಗಾಲ್ದಲ್ಲಿ ಇವತ್ತು ಮಮತಾ ಬ್ಯಾನರ್ಜಿಯನ್ನು ಎದುರಿಸಲಿಕ್ಕೆ ಸಾಧ್ಯ ಆಯ್ತಾ ಇವತ್ತು ಕಾಂಗ್ರೆಸ್ಗೆ? ಅಲ್ಲ, ಅದೇ ಪ್ರಶ್ನೆ ಬಂದೆ ನಾನು. ಅಲ್ಲ ಮಹೇಶ್ವರ ನನ್ನ ಪ್ರಶ್ನೆ ಅಲ್ಲೇ ಇರೋದು ಸರ್. ಐವನ್ ಸರ್, ಏನ್ ಗೊತ್ತಾ, ಈ ಪಂಚಾಯತ್ ಪೋಲ್ ನಡೆದಾಗ ಬೆಂಗಾಲ್ನಲ್ಲಿ ಈಗ ಕಳೆದ ವಾರದಲ್ಲಿ ಕಾಂಗ್ರೆಸ್ಸು, ಲೆಫ್ಟು, ಬಿಜೆಪಿ ಎಲ್ಲರೂ ಕೇಂದ್ರಕ್ಕೆ ಫೋನ್ ಮಾಡಿದ್ರು, ಅಪ್ಪ ನಮ್ಮನ್ನು ಕಾಪಾಡ್ರಿ, ಅವ್ರು ಹೊಡೆದು ಸಾಯಿಸ್ತಾರೆ ನಮ್ಮನ್ನ ಟಿ ಎಂ ಸಿ ಅವರು ಅಂತ. ಸೀತಾರಾಮ್ ಯೆಚೂರಿ ಹೇಳಿದ್ರು, ಈ ಫ್ಯಾಸಿಸ್ಟ್ ಮಮತಾ ಗೌರ್ಮೆಂಟ್ ವಿರುದ್ಧ ನಾವು ನಮ್ಮ ಹೋರಾಟ ಮುಂದುವರಿಸ್ತೀವಿ. ನಿಮ್ಮ ಪಕ್ಷದ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂಥ ಅಧೀರ್ ರಂಜನ್ ಚೌಧರಿ ಹೇಳಿದ್ರು, ಮಮತಾ ಬ್ಯಾನರ್ಜಿ ಈಸ್ ಅ ಥೀಫ್, ಕಳ್ಳರು ಅವರು ಅಂತ. ಈ ಥರದ ವೈಷಮ್ಯದ ನಡುವೆ ಮೈತ್ರಿಯ ಒಂದು ಸಾಧ್ಯತೆ ಪ್ಲೀಸ್. ಈ ಅದಕ್ಕೆ ಹೇಳೋದು ನಾವು, ಈ ಥರ ಇದ್ದರೂ ಕೂಡ ಈ ಥರದ ದ್ವೇಷಗಳು ಅಲ್ಲಿ ರೀಜನಲ್ ಇಶ್ಯೂಸ್ಗಳ ಬಗ್ಗೆ ಇದ್ದರೂ ಕೂಡ, ವೆನ್ ಇಟ್ ಕಮ್ಸ್ ಟು ದ ನೇಷನ್, ದೇಶದ ಹಿತ ಬಂದಾಗ, ದೇಶದಲ್ಲಿ ಒಳ್ಳೆ ಗವರ್ನೆನ್ಸ್ ಬಂದಾಗ, ದೇಶವನ್ನು ಕಾಪಾಡಬೇಕು, ದೇಶ ಒಂದಾಗಿಡಬೇಕು,
ದೇಶವನ್ನು ಡಿವೈಡ್ ಮಾಡಬಾರ್ದು ಅಂತ ಬಂದಾಗ ಎಲ್ಲವನ್ನು ತ್ಯಾಗಕ್ಕೆ ಸಿದ್ಧರಿದ್ದೇವೆ ಅಂತೇಳಿ ಇವತ್ತು ಮಮತಾ ಬ್ಯಾನರ್ಜಿ ಏ ಭಾಷಣ ನೀವು ಕೇಳಿದಿರಿ ಕೇಳಿದೆ ವಾಟ್ಸ್ ಇಸ್ ಇಟ್ ಟುಡೇ ಶಿ ಸೆಡ್ ಸೇವ್ ಇಂಡಿಯಾ ನಾನು ಅದಕ್ಕೆ ಕೇಳಿದೆ ಅಲ್ಲ ಸರ್ ಸೇವ್ ಇಂಡಿಯಾ ಅಂದ್ರೆ ಭಾರತ ದೇಶ ಇಂಡಿಯಾನಾ ನಿಮ್ಮ ಮೈತ್ರಿ ಇಂಡಿಯಾನಾ ಮೋದಿ ಅವರು ಭಾರತವನ್ನ ತುಂಡು ತುಂಡು ಮಾಡಿ ಹೊರಟಿದ್ದಾರೆ ಅಲ್ಲಿ ಸಿಎ ಎನ್ ಆರ್ ಸಿ ಮೈತ್ರಿ ಇಂಡಿಯಾ ಸಿಎ ಎನ್ ಆರ್ ಸಿ ಮಾಡ್ತಾರೆ ರಾಜ್ಯದ ವಿರೋಧಿ ನೀತಿಯನ್ನು ತಳೆದಿದ್ದಾರೆ ಅಲ್ಲ ಅಲ್ಲ ಮಮತಾ ಬ್ಯಾನರ್ಜಿ ಅವರು ಇವತ್ತು ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಸೇವ್ ಇಂಡಿಯಾ ಮತ್ತೆ ಇವ್ರ ಮೈತ್ರಿಕೂಟದ ಹೆಸರೇ ಇಂಡಿಯಾ ಅಂದ್ರೆ ಇವ್ರನ್ನ ಕಾಪಾಡ್ಬೇಕು ಅಥವಾ ಭಾರತ ಇಂಡಿಯಾ ಇದೆಯಲ್ಲ ದೇಶ ದೇಶನ ಕಾಪಾಡ್ಬೇಕು ನಮಗೆ ಅರ್ಥ ಆಗ್ಲಿಲ್ಲ ನೋಡಿ ಸರ್ ಇಂಡಿಯಾ ಅಂತ ಬಂದಿದೆಯಲ್ಲ ಇಂಡಿಯಾ ಇಸ್ ನಾಟ್ ಇನ್ ಕಂಟಿನ್ಯೂಟಿ ಯಾಕೆ ಡಾಟ್ಸ್ ಯು ಕ್ಯಾನ್ ರೀಡ್ ಇಟ್ ಡಿಸ್ಕ್ರಿಪ್ಟಿಂಗ್ ಅವರಲ್ಲೇನೆ ಡಾಟ್ ಡಾಟ್ ಗಳ ಒಂದು ಮಧ್ಯ ಗೋಡೆ ಇದೆ ಡಾಟ್ ಗಳ ಮಧ್ಯ ಗೋಡೆ ಇದೆಯಲ್ಲ ಅದು ಯಾವ ಮಟ್ಟದಲ್ಲಿ ಒಡೆಯುತ್ತೆ ಅಂತ ಗೊತ್ತಿಲ್ಲ ಅದು ಒಡೆದಾಗ ಮೇಡಮ್ ಅವರು ದೇಶನೇ ಚಿತ್ರ ಆಗಿಬಿಡುತ್ತೆ ಮೇಡಮ್ ಅವರು ಯಾವ ಲೋಕದಲ್ಲಿ ಇದ್ದಾರೆ ಗೊತ್ತಿಲ್ಲ ಅವರ ಪಾರ್ಟಿ ಹೇಗಿದೆ ಅಂತ ನೋಡ್ಲಿ ತುಂಡು ತುಂಡಾಗಿ ದಿವಸಕ್ಕೆ ಬೆಳಗ್ಗೆ ಎಂಎಲ್ಎ ಸಂಜೆ ಇಲ್ಲ ಖಂಡಿತ ಇಲ್ಲ ನಾಳೆ ನೀವು ಸಿಎಲ್ಪಿ ಮೀಟಿಂಗ್ ಕರೆದ್ರೆ ನಾಳೆ ನೀವು ಸಿಎಲ್ಪಿ ಮೀಟಿಂಗ್ ಕರೆದ್ರೆ ನಿಮ್ಮ ಗ್ಯಾರಂಟಿಗಳು ಖಂಡಿತ ಇಲ್ಲ ಕೇಳಿ ನಿಮ್ಮ ಗ್ಯಾರಂಟಿಗಳು ಗ್ಯಾರಂಟಿ ಇಲ್ಲ ಅಂದ್ರೆ ನಾವು ಪಂಚರತ್ನ ಖಂಡಿತ ಇಲ್ಲ ಮೇಡಮ್ ಒಂದ್ ನಿಮಿಷ ಒಂದ್ ನಿಮಿಷ ಮಹೇಶ್ ತೆಂಗಿನಕಾಯಿ ಅವರೇ ಈಗ ಇವರು ಇಂಡಿಯಾ ಅನ್ನೋ ಮೈತ್ರಿಕೂಟದ ಹೆಸರನ್ನ ಇಟ್ಕೊಂಡಿದ್ದಾರೆ ಈಗ ಬಿಜೆಪಿ ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಅಂತ ಏನಾದ್ರು ಚಲಾವಣೆ ಅಭಿಯಾನ ಏನಾದ್ರು ಮಾಡ್ತೀರಾ ನೀವು ಅಂತ ನೋಡಿ ಚುನಾವಣೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ವಿಷಯ ಮೇಲೆ ತಗೊಂಡು ಮಾಡಬೇಕು ಅಂತದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಒಂದು ಭಾಳ ಸ್ಪಷ್ಟ ಐತೆ ಅದರಲ್ಲಿ ನಾವು ಆಗಲೇ ಹೇಳಿದಾಗ ಶಿವಶಂಕರ್ ಅವರು ಹೇಳಿದಾಗ ಅಖಂಡ ಭಾರತದ ಕಲ್ಪನೆ ಇರತಕ್ಕಂಥ ಯಾವುದೇ ಪಾರ್ಟಿಗಳು ಇದರಲ್ಲಿ ಇಲ್ಲ ಇದು ದಿಸ್ ಇಸ್ ದ ಬಿಗ್ ಪ್ರಾಬ್ಲಮ್ ಆಫ್ ದಿಸ್ ಏನು ಇವಾಗ ಹೊಸದಾಗಿ ಒಂದು ಫಾರ್ಮೇಷನ್ ಮಾಡ್ತಾ ಇದ್ದಾರೆ ಅಖಂಡ ಭಾರತದ ಕಲ್ಪನೆನೇ ಇಲ್ಲ ಇವರಿಗೆ ಯಾರಿಗೂ ಕೂಡ ಇವತ್ತು ಆ ರೀತಿಯಾದಂಥ ಪಾರ್ಟಿಗಳನ್ನು ಸೇರಿಸಿ ಇವತ್ತು ಕಾಂಗ್ರೆಸ್ಸಿನ ಅಳಿವು ಉಳಿವಿನ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಉಳಿದ ಪಾರ್ಟಿಗಳನ್ನು ಜೋಡಿಸ್ಕೊಂಡು ಮಾಡತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಕೈ ಹಾಕಿದ್ದಾರೆ ಹೀಗಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ಸಕ್ಸಸ್ ಆಗುವುದಿಲ್ಲ ಅನ್ನೋಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವರಿಗೆ ರೈಟ್ ನನ್ನ ಹತ್ರ ಸಮಯ ಬಹಳ ಕಡಿಮೆ ಇರೋದ್ರಿಂದ ಆ ಕಡೆ ಪ್ರಶ್ನೆ ಇಬ್ಬರಿಗೂ ಒಂದೊಂದು ಕ್ವಿಕ್ ಆಗಿ ಕೇಳ್ಬಿಡ್ತೀನಿ ಸರ್ ಸರ್ ನೀವು ಉನ್ನತ ಮಟ್ಟದಲ್ಲಿ ನಿಮ್ಮಂಥ ದೊಡ್ಡ ದೊಡ್ಡ ನಾಯಕರು ಕೈ ಕೈ ಕುಲ್ಕಿಸ್ಬಿಟ್ಟು ನಾವು ಒಂದು ಅಂತ ಹೇಳ್ಬಿಡ್ತೀರಿ ಆದರೆ ಆನ್ ಗ್ರೌಂಡು ಒಬ್ಬರ ಜೊತೆ ಒಬ್ಬರು ಹೊಡೆದಾಡಿರುವಂಥ ಕಾರ್ಯಕರ್ತರು ಎಂತೆಂಥ ಕಷ್ಟಗಳನ್ನು ಅನುಭವಿಸಿರುವಂಥವ್ರು ಅವ್ರು ಒಂದಾಗ್ತಾರಾ ಯಾಕೆ ಆಗಲ್ಲ ಅನ್ನೋದಕ್ಕೆ ಕರ್ನಾಟಕದ ಉದಾಹರಣೆ ಇದೆ ನೀವು ಮತ್ತು ಜೆ ಡಿ ಎಸ್ಸು ಒಂದೇ ಮತಬುಟ್ಟಿಯಿಂದ ಮತಗಳನ್ನ ಪಡ್ಕೊಳ್ಳೋವಂಥವ್ರು ನೀವಿಬ್ಬರೂ ಒಂದಾದ್ರಿ ಲೋಕಸಭೆಯಲ್ಲಿ ಯಾರಿಗೆ ಅನುಕೂಲ ಆಯ್ತದು ನಿಖಿಲ್ ನೀವು ಹೇಳಿದ್ದನ್ನು ನಾನು ಸರಿ ಸಾಗಾಟವಾಗಿ ತಳ್ಳಿ ಹಾಕುವಂತ ಇಲ್ಲ ಉದಾಹರಣೆ ಅನೇಕ ಉದಾಹರಣೆಗಳಿವೆ ಅನೇಕ ಬಾರಿ ನಮ್ಮ ಮೈತ್ರಿಕೂಟಗಳು ಸರಿಯಾದಂಥ ಫಲಿತಾಂಶವನ್ನು ಕೊಟ್ಟಿಲ್ಲ ಉದಾಹರಣೆಗೆ 2019 ಆಗ ಕುಮಾರಸ್ವಾಮಿ ಅವರು ನಮ್ಮ ಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳು ನಾವು ಸೀಟ್ ಅಲೈನ್ಸ್ ಮಾಡಿ ಅವರಿಗೆ ಬೇಕಾದ ಸೀಟ್ ಬಿಟ್ಟುಕೊಟ್ಟು ಇಲೆಕ್ಷನ್ ದೇವೇಗೌಡರ ಇಲೆಕ್ಷನ್ಗೆ ಸೋತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿರ್ತಕ್ಕಂಥ ಇದೆಲ್ಲ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಆದರೆ ಇವತ್ತು ಆಗಿರ್ತಕ್ಕಂಥ ಬೆಳವಣಿಗೆಗಳು ಏನಿದ್ದಾವೆ ಇವತ್ತು ಆಗಿರ್ತಕ್ಕಂಥ ನಮ್ಮ ಒಕ್ಕೂಟಗಳೇನಿದ್ದಾವೆ ದಿಸ್ ಇಸ್ ಅ ಸೆಕೆಂಡ್ ಮೀಟಿಂಗ್ ಇಲೆಕ್ಷನ್ ಇನ್ನೂ ಒಂದು ವರ್ಷ ಇದೆ ಒನ್ ಇಯರ್ ವಿ ಹ್ಯಾವ್ ಟು ಗೋ ಸಿ ಯು ಕ್ಯಾನ್ ಸಿ ದ ಡೆವಲಪ್ಮೆಂಟ್ಸ್ ಮುಂದೆ ಯಾವ ರೀತಿ ಬದಲಾವಣೆಗಳಾಗ್ಬೋದು ಕಾರ್ಯಕರ್ತರು ಇವತ್ತಿನಿಂದಲೇ ತಮ್ಮ ಮನಪರಿವರ್ತನೆಗೆ ಅಥವಾ ತಮ್ಮ ಜೊತೆ ಯಾವ ರೀತಿ ಸ್ಟ್ರಾಟಜಿ ಮಾಡ್ಬೋದು ಇದರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶಗಳು ಇದ್ದಾವೆ ಹಾಗಾಗಿ ಈ ಏನು ಅಲೈನ್ಸ್ ಇದೆ ಇಂಡಿಯಾ ಅಂತೇಳಿ ಏನು ಅಲೈನ್ಸನ್ನು ನಾವು ಮಾಡಿದ್ದೇವೆ ಇದು ನನಗೆ ಅನಿಸುತ್ತೆ ಇವತ್ತಿನ ದಿನದವರೆಗೆ ಈ ಅಲೈನ್ಸ್ನಲ್ಲಿ ಎಲ್ಲ ಪ್ರಾದೇಶಿಕ ಪಕ್ಷಗಳು ಮತ್ತು ನ್ಯಾಷನಲ್ ಪಾರ್ಟೀಸ್ಗಳು ಒಗ್ಗಟ್ಟಾಗಿ ಒಂದು ವೇದಿಕೆಯಲ್ಲಿ ಹೋಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಿ ಜೆ ಪಿಯವರನ್ನು ಮತ್ತು ಅವರ ಎನ್ ಡಿ ಎ ಅಲೈನ್ಸನ್ನು ಸೋಲಿಸಿ ಮುಂದಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತೇಳುವ ನಮ್ಮ ಪ್ರೋಗ್ರಾಮ್ ಅನ್ನು ಹಾಕೊಂಡು ರೈಟ್ ರೈಟ್ ವಿ ವಿಲ್ ಫಾರ್ಮ್ ದಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ನಮ್ಮ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಹಿಂದೆ ಎನ್ ಡಿ ಎ ಸರ್ಕಾರ ಇದ್ದಾಗ ವಾಜಪೇಯಿ ಅವರು 30-35 ಪಕ್ಷಗಳನ್ನು ಒಟ್ಟು ಕಟ್ಟಿಯೇ ಸೇರಿದರು ಆಡಳಿತವನ್ನು ಮಾಡಿದರು ಹಾಗಾಗಿ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತ ಪ್ರಶ್ನೆ ಇಲ್ಲ ಯು ಪಿ ಎ ಕೂಡ ಇಂಥದ್ದೇ ಒಂದು ಕೂಟವನ್ನು ಕಟ್ಟಿ 10 ವರ್ಷಗಳ ಕಾಲ ಅಡಿಕೆ ಅಧಿಕಾರ ಮಾಡಿ ಇವತ್ತು ಎನ್ ಡಿ ಎ ಕೂಡ ಅದು ಅಧಿಕಾರ ಮಾಡ್ತಾ ಇದೆ ಹಾಗಾಗಿ ಈ ಪ್ರಯೋಗ ಹೊಸ ಪ್ರಯೋಗಗಳೇನಲ್ಲ ಇದು ಒಂದು ಸಕ್ಸಸ್ಫುಲ್ ಪ್ರಯೋಗ ಆಗ್ತದೆ ಅಂತ ಹೇಳಿ ರೈಟ್ ರೈಟ್ ರತ್ನ ಮೇಡಮ್ ನಾಯಕರು ಒಂದಾಗ್ಬೋದು ಕಾರ್ಯಕರ್ತರ ಕತೆ ಏನು
ಏನಿಲ್ಲ ನಾಯಕರು ಏನು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಯಾರು ಎಲ್ಡರ್ಸ್ ಏನು ಹೇಳ್ತಾರನ್ನೇ ಫಾಲೋ ಮಾಡೋದಲ್ವಾ, ನಾಯಕರು ಏನು ಹೇಳ್ತಾರೆ ಜನರಲ್ ಆಗಿ ಫಾಲೋ ಮಾಡ್ತೀವಿ, ಬಟ್ ಕಾರ್ಯಕರ್ತರಿಗೂ ಅರ್ಥ ಆಗುತ್ತೆ ಸಿಚುಯೇಷನ್. ಫಾಲೋ ಮಾಡ್ತೀವ ಅಥವಾ ಫಾಲೋ ಮಾಡ್ದಂಗೆ ಮಾಡೇ ಮಾಡ್ತೀವಿ. ಸಿಚುಯೇಷನ್ ಅಕಾರ್ಡಿಂಗ್ ಟು ದ ಸಿಚುಯೇಷನ್ ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್ ಡೆಫಿನೆಟ್ಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಎಷ್ಟೇ ಯಾವುದೇ ಪಕ್ಷ ಬರಲಿ, ರಾಷ್ಟ್ರೀಯ ಪಕ್ಷ ಯಾವುದೇ ಅಧಿಕಾರಕ್ಕೆ ಬರಲಿ, ರೈತರು ದುಡಿಲೇಬೇಕು, ಅವನು ಉಳ್ಳೇಬೇಕು, ಅವನು ದುಡಿಲೇಬೇಕು. ಆದರೆ ನಾವು ದೇಶದ ಅಭಿವೃದ್ಧಿಗೆ ಯಾರು ಒಳ್ಳೆತನ ಮಾಡ್ತಾರೆ ಅವ್ರ ಜೊತೆಲಿ ಮಾತ್ರ ನಾವು ಹೋಗ್ಬೇಕೆ ಹೊರತು, ಯಾರ್ಯಾರೋ ಇದು ಮಾಡಿಕೊಂಡು ಬರೀ ಈ ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಕೊಟ್ಕೊಂಡು ದೇಶನ ಇದು ಫ್ರೀ ಬೀಸಿಂದ ದೇಶನ ದಿವಾಳಿತನಕ್ಕೆ ಹೋಗ್ತಾ ಇದೆಯಲ್ಲ ಅಂಥವ್ರ ಜೊತೆ ನಾವು ಕೈಗೂಡಿಸೋದು ಒಳ್ಳೇದಲ್ಲ ಅಂತ ನಾನು. ಅಲ್ಲ, ಇವತ್ತು ಬರೀ ಒಂದು ರಾಜ್ಯದಲ್ಲಿ ರತ್ನ ಅವರು ಒಂದು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಬಂದಿರುವಂತಹ ಗ್ಯಾರಂಟಿ ರಾಷ್ಟ್ರ ಮಟ್ಟದಲ್ಲೇ ಗ್ಯಾರಂಟಿ ಸ್ಕೀಮ್ ಘೋಷಣೆ ಮಾಡ್ತಾರೆ. ಶ್ರೀಲಂಕಾ ಆಗುತ್ತೆ ಆಮೇಲೆ ನೆಕ್ಸ್ಟ್ ನಿಮ್ಮ ಕಾರ್ಯಕರ್ತರಿಗೆ ಗ್ಯಾರಂಟಿ ಬೇಡ ಅಂತ ನೀವು ಹೇಳಿ, ಆ ಧೈರ್ಯ ಇದೆಯಾ? ಉಚಿತ ವೈದ್ಯಕೀಯ ವ್ಯವಸ್ಥೆ ಹೇಳಿ, ಅದೇ ಬಿಟ್ಟು 200 ಯೂನಿಟ್ ಎಲ್ಲ ಯೂನಿಟ್ ತಗೊಳ್ಬೇಡಿ, ಎಷ್ಟು ಗ್ಯಾರಂಟಿ ಆಗಿದೆ 10 ಕೆಜಿ ಅಕ್ಕಿ ತಗೊಳ್ಬೇಡಿ. ಬಸ್ ಗ್ಯಾರಂಟಿ ಬಗ್ಗೆ ಚರ್ಚೆ ಅಲ್ಲ, ಕಂಡೀಷನ್ ಅಪ್ಲೈ ಗ್ಯಾರಂಟಿಗಳನ್ನ ಕೊಡುವಂತದನ್ನ ಮೊದಲು ಬಂದ್ ಮಾಡಿ. ನಿಮ್ಮ ಕಾರ್ಯಕರ್ತರಿಗೆ ನೀವು ಈ ಒಂದು ಫ್ರೀ ಸ್ಕೀಮ್ ಬೇಡ ಅಂತ ನೀವು ಹೇಳುವ ಧೈರ್ಯ ನೀವು ಕರ್ನಾಟಕದಲ್ಲಿ ಹೇಳಿ ನೀವು ಐವಂತ್ ಸರ್, ಕರ್ನಾಟಕದಲ್ಲಿ ನಾವು ಯಾವ್ದ್ರ ಬಗ್ಗೆ ಬೇಕಾದ್ರೂ ಚರ್ಚೆ ಮಾಡಬಹುದು, ಚಂದ್ರಯಾನ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಕೊನೆ ಚರ್ಚೆ ಬಂದಿಲ್ಲ ಗ್ಯಾರಂಟಿ. ಚಂದ್ರಯಾನ ಗ್ಯಾರಂಟಿ ಸಮಯ ಆಯ್ತಿದ್ದಷ್ಟೇ. ನನ್ನ ಹತ್ರ ಸಮಯ ಆಯ್ತಿದ್ದಷ್ಟೇ. ಮಹೇಶ್ ತಂಗಿನ್ಕಿ ಅವರೇ ಧನ್ಯವಾದ, ಐವನ್ ಡಿಸೋಜ ಅವರೇ, ರತ್ನ ಮೇಡಮ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್, ಬಿ ವಿ ಶಿವಶಂಕರ್ ಅವರೇ ನಿಮಗೂ ಕೂಡ ಧನ್ಯವಾದ. ಪ್ರಶ್ನೆ ಇರೋದು, ಇಂಡಿಯಾ ಅಂತ ಒಂದು ಮೈತ್ರಿ, ಎನ್ ಡಿ ಎ ಅಂತ ಒಂದು ಮೈತ್ರಿ, ಇಂಡಿಯಾನಲ್ಲೂ ಆ ಮೂರು ಅಕ್ಷರಗಳಿದೆಯಲ್ಲ, ಎನ್ನು ಡಿ ಮತ್ತೆ ಎ. ಈಗ ಇಂಡಿಯಾ ಅಂತ ಒಬ್ಬರು ಮಾಡಿದ್ರು ಅಂದರೆ ಕ್ವಿಟ್ ಇಂಡಿಯಾ ಅಂತ ಇನ್ನೊಬ್ಬರು ಅಭಿಯಾನನೇ ಶುರು ಮಾಡಿಬಿಡ್ತಾರಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು ಬಲ ನಿಮ್ಮದು.